ಯಾರು ಇದನ್ನು? ಬಿಬೇಕ್ ದೋಬ್ರೆ. ದೆನ್ ಅದಾದಮೇಲೆ ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಕ್ರಮಗಳಿಗಾಗಿ ಉಪಮಹಾನಿರ್ದೇಶಕರಾಗಿ ಇತ್ತೀಚೆಗೆ ನೇಮಕ ಹೊಂದಿದ ಭಾರತೀಯ ಮಹಿಳೆಯರು, ಇದನ್ನು ಎಸ್ ಎಸ್ ಸ್ವಾಮಿನಾಥನ್ ಅಂತ ಅಂದ್ಬಿಟ್ಟು ನಾನು ಕ್ಲಾಸಲ್ಲಿ ಹೇಳಿದ್ದೆ. ಸೊ ಹಾಗಾಗಿ ಇದನ್ನು ನಮ್ಮ ಸ್ಟೂಡೆಂಟ್ಸ್ ಕರೆಕ್ಟ್ ಮಾಡಿರ್ತೀರ. ಓಕೆ, ಕೆಲವು ವಿಚಾರಗಳನ್ನು ನಾನು ಇಲ್ಲಿ ನಿಮಗೆ ಹೇಳಬೇಕು, ನೋಡಿ ಅಬ್ಸರ್ವ್ ಮಾಡಿ. ಇಲ್ಲಿ ಇದೇನು ಕ್ವಶನ್ ನಂಬರ್ 22 ಆಗಲಿ ಅಥವಾ ಕ್ವಶನ್ ನಂಬರ್ 23 ಆಗಲಿ, ದೀಸ್ ಆರ್ ಆಲ್ ದಿ ಪರ್ಸನ್ ಇನ್ ನ್ಯೂಸ್, ಪರ್ಸನ್ ಇನ್ ನ್ಯೂಸ್. ಸೊ ಹಾಗಾಗಿ ಇದನ್ನು ನೀವು, ಇದು ಎಂಡೇ ಇಲ್ಲ, ಎಷ್ಟು ಬೇಕಾದರೂ ನೀವು ಇದನ್ನು ಓದ್ತಾ ಹೋಗ್ಬೋದು. ಕೆಲವು 10 ದಿನದಲ್ಲಿ ನೀವು ಆಫೀಸರ್ ಆಗಿರಿ, 20 ದಿನದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರಿ ಅಂತಂದ್ಬಿಟ್ಟೆಲ್ಲ ಬುಕ್ಗಳು ಬರುತ್ತಲ್ಲ, ಆ ಬುಕ್ಕಲ್ಲಿ ಈ ಥರ ಫ್ಯಾಕ್ಟ್ಗಳು ತುಂಬಿರ್ತವೆ. ಹ್ಯೂಮನ್ಲಿ ಇಟ್ ಈಸ್ ಇಂಪಾಸಿಬಲ್ ಇಷ್ಟೆಲ್ಲ ವಿಚಾರಗಳನ್ನು ನೀವು ಗಮನದಲ್ಲಿ ಇಟ್ಕೊಳೋದಕ್ಕೆ. ಸೊ ಹಾಗಾಗಿ ದಿನನಿತ್ಯ ನ್ಯೂಸ್ ಪೇಪರ್ ಓದಿ, ಅದರಲ್ಲಿ ಈ ವಿಚಾರಗಳು ಬರುತ್ತೆ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದಂಗೋ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇವೆಲ್ಲ ಹೆಸರುಗಳು ಹೋಗ್ತವೆ. ಅಂಥದ್ದನ್ನು ನೀವು ಎಕ್ಸಾಮ್ ಟೈಮಲ್ಲಿ ಒಮ್ಮೆ ರಿವಿಷನ್ ಮಾಡ್ಬೋದು, ಅದರ್ವೈಸ್ ಈ ಥರದನ್ನೇ ನೀವು ಟಾರ್ಗೆಟ್ ಮಾಡಿ ಕಲಿಯೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಇತ್ತೀಚೆಗೆ ಪರಿಸರ ಅರಣ್ಯಗಳು ಮತ್ತು ವಾಯುಗುಣ ಬದಲಾವಣೆಯ ಸಚಿವಾಲಯದಿಂದ ಬಿಡುಗಡೆಯಾದ ಕೈಗಾರಿಕೆಗಳ ಪುನರ್ ವಿಂಗಡಣೆಯಲ್ಲಿ ಯಾವ ವರ್ಗದ ಕೈಗಾರಿಕೆಗಳಿಗೆ ಅವು ಮಾಲಿನ್ಯಕಾರಕವೆಲ್ಲವೆಂದು ಅವುಗಳಿಗೆ ಪರಿಸರಾತ್ಮಕ ಒಪ್ಪಿಗೆ ಮತ್ತು ಪ್ರಾಯೋಗಿಕವಾಗಿ ತಿರುವಳಿ ಬೇಕಿಲ್ಲವೆನ್ನಲಾಗಿದೆ. ಸೊ ಅದು ಹಸಿರು, ಇದು ವೆರಿ ಕಾಮನ್ ಕ್ವಶನ್. ನೆಕ್ಸ್ಟ್, ಪಟ್ಟಿ 1 ಪಟ್ಟಿ 2 ಹೊಂದಿಸಿ. ಇದರಲ್ಲಿ ನೋಡಿ, ವೆರಿ ಈಸಿ. ನೈಟ್ರೇಟ್ ಅಂದರೆ ಗನ್ ಪೌಡರ್ ಅಂತ ನಿಮಗೆ ಗೊತ್ತಿತ್ತು. ಆಮೇಲೆ ಪೊಟ್ಯಾಷಿಯಮ್ ಸಲ್ಫೇಟ್ ರಸಗೊಬ್ಬರ, ಈ ಎರಡಂತೂ ನಿಮಗೆ ಕಾಮನ್ ಆಗಿ ಏನು NCERT ಅಥವಾ ಕರ್ನಾಟಕ ಸ್ಟೇಟ್ ಬುಕ್ಗಳನ್ನು ಅನಲೈಸ್ ಮಾಡ್ತೀವಿ ಅದರಲ್ಲಿ ಇದನ್ನು ಕಾಮನಾಗಿ ಹೇಳಿದ್ದೇ ಇರ್ತೀವಿ. ಸೊ ಹಾಗಾಗಿ ಇವೆರಡು ಗೊತ್ತಿದ್ರೂ ನೀವು ಇಟ್ ಈಸ್ ವೆರಿ ಈಸಿ, ಈ ಕ್ವಶನಿಗೆ ನೀವು ಅರೈವ್ ಆಗ್ಬೋದು. ನೆಕ್ಸ್ಟ್, 26, ಈ ಮೊದಲು ಸೊಳ್ಳೆಗಳನ್ನು ಕೊಲ್ಲಲು DDT ಬಳಸಲಾಗುತ್ತಿತ್ತು, ಇತ್ತೀಚಿನ ವರ್ಷಗಳಲ್ಲಿ DDT ಬಳಸಿ ಸೊಳ್ಳೆಗಳನ್ನು ಕೊಲ್ಲುವುದು ಕಠಿಣವಾಗುತ್ತಿದೆ, ಯಾಕೆ? ವಾಟ್ ಈಸ್ ದ ರೀಸನ್? ದೆನ್ ಪ್ರತಿರಕ್ಷೆ ರೋಧಕತೆ ಸಿದ್ಧಾಂತ ಅಂದರೆ ಏನು? ಇದು ಇಮ್ಯುನಿಟಿ, ಇಮ್ಯುನಿಟಿ ಬಳಸ್ಕೊಂಬಿಡುತ್ತೆ, ಇಮ್ಯುನಿಟಿ. ಸೊ ಆ ಕಾರಣದಿಂದ ಇದನ್ನು ಆ ಥರ ಕೊಲ್ಲೋದು ಕಷ್ಟ ಆಗ್ತಿದೆ. ಈಗ ನಾವೇನು IAS ಮೇನ್ಸ್ನಲ್ಲಾಗಲಿ ಕ್ವಶನ್ನು ಅಥವಾ ನಾವು ಡ್ರಗ್ ರೆಸಿಸ್ಟೆಂಟ್ TB ಅಥವಾ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ TB ಇದನ್ನೆಲ್ಲ ನಾವು ನೋಡ್ತಿದ್ದೀವಿ, ಯಾಕೆ ಬ್ಯಾಕ್ಟೀರಿಯಾ ರೆಸಿಸ್ಟೆಂಟ್ ಆಗ್ತಿದೆ ಅಂದರೆ ಈ ಥರ ಇಮ್ಯುನಿಟಿ ಥಿಯರಿಯಿಂದನೇ ಇವು ರೆಸಿಸ್ಟೆಂಟ್ ಆಗ್ತಿರೋದು. ನೆಕ್ಸ್ಟ್, ದೈತ್ಯ ಪಾಂಡ ನೋಡಿ, ಇಲ್ಲಿ ನಮಗೆ ಇದು ಯಾವುದ್ರದ್ದು ಸಂಕೇತವಾಗಿದೆ ಅಂತಂದ್ಬಿಟ್ಟು ಇವ್ರು ಕೇಳ್ತಿದ್ದಾರೆ. ನಮಗೆ WWF ಇಂದು ಸಂಕೇತ ದೈತ್ಯ ಪಾಂಡ, ಎನ್ವಿರಾನ್ಮೆಂಟ್ ಎಕಾಲಜಿನಲ್ಲಿ ವೆರಿ ಕಾಮನ್ ಬರುತ್ತೆ. ಆಲ್ಸ್ ನೀವು ಎಕಾಲಜಿ ಅಂತ ಗೂಗಲಲ್ಲಿ ಟೈಪ್ ಮಾಡಿ ಇಮೇಜಸ್ ಅಂತ ನೀವು ಹಾಕ್ಬಿಟ್ರೆ ಇದರಲ್ಲಿ ನಿಮಗೆ ಒನ್ ಆಫ್ ದಿ ಫೇಮಸ್ ನಿಮಗೆ ಇದು ಬರುತ್ತೆ. ಸೊ ಹಾಗಾಗಿ ಇದನ್ನು ಕ್ಲಾಸಲ್ಲೆಲ್ಲ ನಾನು ಹೇಳಿದ್ದೀನಿ, ಇದ್ರ ಬಗ್ಗೆ ಸರ್ಟೇನ್ ಜೋಕ್ಸ್ ಕೂಡ ಕ್ರ್ಯಾಕ್ ಮಾಡಿದ್ದೀನಿ. ಸೊ ಹಾಗಾಗಿ ನಿಮಗಿದು ಗೊತ್ತಿರುತ್ತೆ, ಮಾಡಿರ್ತೀರ. ಕೆಲವೊಂದು ಕ್ವಶನ್ಸನ್ನು ನನ್ನ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಅನಲೈಸ್ ಮಾಡ್ತಿದ್ದೀನಿ. ನೆಕ್ಸ್ಟ್, 28, ಆದರ್ಶ ಕೃಷ್ಣ ಕಾಯವನ್ನು ಸಾಮಾನ್ಯ ತಾಪದಲ್ಲಿ ಕುಲುಮೆಗೆ ಹಾಕಲಾಯಿತು, ಆಗ ಗಮನಿಸಲಾದದ್ದು ಏನು? ಏನಿಂಗ್ ಅಂದರೆ ಆದರ್ಶ ಕೃಷ್ಣ ಕಾಯ ಏನಿದು, ಆ್ಯಕ್ಚುಲಿ ಬ್ಲ್ಯಾಕ್ ಬಾಡಿ ಬಗ್ಗೆ ಮಾತಾಡ್ತಿದ್ದಾರೆ. ಬ್ಲ್ಯಾಕ್ ಬಾಡಿ ಅಂದರೆ ನಮಗಿದು ಗೊತ್ತಿದೆ, ಸಮ್ಮರಲ್ಲಿ ನೀವು ಬ್ಲ್ಯಾಕ್ ಬಟ್ಟೆಗಳನ್ನು ಹಾಕ್ಬೇಡಿ, ತುಂಬ ರೇಡಿಯೇಷನ್ಸ್ ಅಂದರೆ ನಿಮಗೆ ಸೆಕೆ ಆಗುತ್ತೆ ಅಂತಾರೆ, ಯಾಕಂದರೆ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ಸನ್ನು ಅಬ್ಸರ್ವ್ ಮಾಡುತ್ತೆ. ಈಗ ಅಸ್ಯೂಮ್ ಇದು ನಂದು ಬ್ಲ್ಯಾಕ್ ಬಾಡಿ, ಓಕೆ, ಲೆಟ್ಸ್ ಅಸ್ಯೂಮ್ ಈ ಬ್ಲ್ಯಾಕ್ ಬಾಡಿ ಎಷ್ಟೊಂದು ರೇಡಿಯೇಷನ್ಸ್ ಮಧ್ಯದಲ್ಲಿ ನಾನು ಇಟ್ಟಿದ್ದೀನಿ. ಬ್ಲ್ಯಾಕ್ ಬಾಡಿ ಏನು ಮಾಡುತ್ತೆ, ರೇಡಿಯೇಷನ್ಸ್ಗಳನ್ನು ಅಬ್ಸರ್ವ್ ಮಾಡುತ್ತೆ. ಸೊ ಹಾಗಾಗಿ ಇದೆಲ್ಲ ರೇಡಿಯೇಷನ್ಸ್ ಅಬ್ಸರ್ವ್ ಮಾಡೋರ್ಗೂ ಸುತ್ತಮುತ್ತಲು ಬೆಳಕಿಗೂ ಅಥವಾ ರೇಡಿಯೇಷನ್ಸಿಗೆ ಕಂಪೇರ್ ಮಾಡಿದ್ರೆ ಇದು ಒಂಥರ ಮಸ್ಕಾಗೆ ಕಾಣುತ್ತಿದ್ದು, ಓಕೆ, ಅಥವಾ ಕಪ್ಪಾಗಿ ನಮಗೆ ಇದು ಕಾಣುತ್ತೆ. ಒನ್ಸ್ ರೇಡಿಯೇಷನ್ಸ್ ಎಲ್ಲ ಅಬ್ಸರ್ವ್ ಮಾಡಿದ ಮೇಲೆ ಇದು ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸುತ್ತಮುತ್ತಲು ಇರೋ ಎಲ್ಲದಕ್ಕಿಂತ ಇದು ಹೊಳಪಾಗಿ ಕಾಣ್ತಾ ಹೋಗುತ್ತೆ. ಸೊ ಅದನ್ನೇ ಇವರು ಇಲ್ಲಿ ಕೇಳ್ತಿರೋದು. ಸೊ ಪ್ರಾರಂಭದಲ್ಲಿ ಕಪ್ಪಗಾಗಿದ್ದು ಮತ್ತು ಅನಂತರದ ಸಮಯದಲ್ಲಿ ಹೊಳಪಾಗುವುದು. ಸೊ ಸೈನ್ಸ್ ಕ್ವಶನ್ನು. ನೆಕ್ಸ್ಟ್, 29, ಕೊಳಗಳು ಸಾಮಾನ್ಯವಾಗಿ ನೀರಿನ ಸ್ಥಾಯಿ ಕಾಯಗಳು, ಕೊಳಗಳು ಸುತ್ತಲೂ ಭೂಮಿಯಿಂದ ಆವರಿಸಲ್ಪಟ್ಟಿದೆ, ಕ್ಯಾಸ್ಪಿಯನ್ ಸಮುದ್ರವು ಮೇಲ್ಮೈ ವಿಸ್ತರಣದಿಂದ ಜಗತ್ತಿನ ಅತಿದೊಡ್ಡ ಕೊಳವಾಗಿದೆ. ಸೊ ಈ 4 ಆಪ್ಷನ್ಸ್ಗಳನ್ನು ನೋಡಿ, ಇದು ನಮಗೆ ಕಾಮನ್ ಆಗಿ ಜಿಯೋಗ್ರಫಿ ಮ್ಯಾಪಿಂಗಲ್ಲಿ ಬರುತ್ತೆ. ಇಲ್ಲಿ ನಮಗೆ ನೆಕ್ಸ್ಟ್ ಕ್ವಶನ್ನು ಅಂದರೆ ಯಾವ ಥರ ಬರಬಹುದು ಅನ್ನೋದಕ್ಕೆ ನಾನು ಜಸ್ಟ್ ಒಂದು ಗೆಸ್ ಹೇಳ್ತಿರೋದು. ಈ ಕ್ಯಾಸ್ಪಿಯನ್ಸಿ ಕೇಳಿದರೆ, ಓಕೆ, ಇದು ನಮಗೆ ಸಾಲ್ಟ್ ವಾಟರ್ ಲೇಕು. ಅದೇ ಥರ ನಮಗೆ ಫ್ರೆಶ್ ವಾಟರ್ ಅಂತ ಕೇಳಿದರೆ ಸುಪೀರಿಯರ್ ಲೇಕು USA, ಇದೊಂದು ಫ್ಯಾಕ್ಟ್ ನಿಮಗೆ ಗೊತ್ತಿರಲಿ. ಅಟ್ ದ ಸೇಮ್ ಟೈಮ್ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ವರ್ಡ್ ಮ್ಯಾಪ್, ನೀವು ಒಂದು ವರ್ಡ್ ಮ್ಯಾಪನ್ನು ತೆಗೆದ್ರೆ ವರ್ಲ್ಡ್ ಮ್ಯಾಪಲ್ಲಿ ನೀವು ಮಿನಿಮಮ್ ನಾರ್ತ್ ಅಮೆರಿಕಾದಲ್ಲಿ ಯಾವ ಲೇಕ್ ಇದೆ, ಕೆನಡದಲ್ಲಿರುವಂಥ ರಿವರು, ಸೌತ್ ಅಮೆರಿಕಾದಲ್ಲಿ ಅಮೆಝಾನು, ನೆಕ್ಸ್ಟು ಯಾವ್ಯಾವ ದೇಶಗಳು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಎರಡೂ ಸಮುದ್ರಗಳ ಅದಕ್ಕೆ ಲಿಂಕ್ ಆಗಿದೆ. ದೆನ್ ಅದಾದಮೇಲೆ ನಿಮಗೆ ಬ್ಲ್ಯಾಕ್ ಸೀ ಇರ್ಬೋದು, ಕ್ಯಾಸ್ಪಿಯನ್ ಸೀ ಇರ್ಬೋದು, ಅರಾಲ್ಡ್ ಸೀ ಇರ್ಬೋದು, ಓಕೆ, ರೆಡ್ ಸೀ ಇರ್ಬೋದು,
ಇವೆಲ್ಲದೂ ಸುತ್ತಮುತ್ತಲು ಯಾವ ದೇಶಗಳು ಬರುತ್ತೆ, ಅಜೋಸಿ ಇರ್ಬೋದು, ಈ ಥರದ್ದು ಮಿನಿಮಮ್ ನೀವು ತಿಳ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾನು ಜಸ್ಟ್ ಜಿಯೋಗ್ರಫಿ ಮ್ಯಾಪಿಂಗ್ ಅಂತಲೇ ಬರ್ಬೋದಂಥ ಕ್ವಶನ್ಗಳನ್ನು ಮತ್ತು ಅದನ್ನು ಯಾವ ಥರ ಕೋಡಲ್ಲಿ ನೆನ್ಪಿಡ್ಬೋದು ಅಂತ ಹೇಳ್ತೀನಿ. ಇಲ್ಲೇ ಮುಂದೆ ನಮಗೆ ಜಾರ್ಡನ್ ನದಿ ಬಗ್ಗೆನೋ ಏನೋ ಬರುತ್ತೆ ನಮಗೆ. ಸೊ ಹಾಗಾಗಿ ಇದು ಮಿನಿಮಮ್ ನಿಮಗೆ ಬೇಸಿಕ್ ಮ್ಯಾಪಿಂಗು ನಿಮಗೆ ಗೊತ್ತಿದ್ದರೆ ಇದು ಒಳ್ಳೆಯದು. ಇದರಿಂದ ಸಾಕಷ್ಟು ನಿಮಗೆ ಕ್ವಶನ್ಗಳು ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ನೆಕ್ಸ್ಟು, ಬೆಂಗಳೂರು ನಗರ ಸ್ಥಾಪಕನು ಇದು ನಿಮಗೆಲ್ಲರಿಗೂ ಗೊತ್ತಿದೆ. ನೆಕ್ಸ್ಟು, ಕೆಳಗಿನಗಳಲ್ಲಿ ಯಾವುದು UNSDSN ವಿಶ್ವ ಸಂತೋಷ ಸೂಚ್ಯಾಂಕ ಸೂಚಕವಲ್ಲ ಅಂತ ಕೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಇದು ನೈರ್ಮಲ್ಯ. ಇದಕ್ಕೆ UNSDSN ಯಾವ್ಯಾವ ಸೂಚಕಗಳು ಅಂತಂದಾಗ ಇಲ್ಲಿ ಸೈಡಲ್ಲಿ ಇಷ್ಟು ಸೂಚಕಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ ಒಂದು ವಿಚಾರ ನೀವು ಅಬ್ಸರ್ವ್ ಮಾಡಬೇಕು ನೋಡಿ, ಇಲ್ಲಿ ಇನ್ಈಕ್ವಾಲಿಟಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ, GDP, ಫ್ರೀಡಮ್ಮು, ಜನ್ರಾಸಿಟಿ, ಪಬ್ಲಿಕ್ ಟ್ರಸ್ಟು, ಸೋಷಲ್ ಸಪೋರ್ಟ್ ಇವೆಲ್ಲ ಫ್ಯಾಕ್ಟರ್ಗಳು. ಇಲ್ಲೆಲ್ಲೂ ನಮಗೆ ಸ್ಯಾನಿಟೇಷನ್ ಇಲ್ಲ, ದೇರ್ಫೋರ್ ಇದಲ್ಲ. ಆದರೆ ನೋಡಿ, ಪಬ್ಲಿಕ್ ಟ್ರಸ್ಟನ್ನು ಇಲ್ಲಿ ಪಬ್ಲಿಕ್ ಟ್ರಸ್ಟ್ ಅಂತ ಕರೆಕ್ಟಾಗಿ ಕೊಟ್ಟಿಲ್ಲ ಅವರು, ಭ್ರಷ್ಟಾಚಾರ ಗ್ರಹಿಕೆಗಳು ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಅಂದರೆ ಇಂಡೈರೆಕ್ಟಾಗಿ ಇದ್ರ ಮೀನಿಂಗ್ಸ್ ಇವರು ಸೂಚಿಸ್ತಿದ್ದಾರೆ. ಹಾಗಾಗಿ ಇದು ಈ ಥರದ ಕ್ವಶನ್ಗಳು ಕೇರ್ಫುಲ್ ಆಗಿರ್ರಿ. ಇದು ನೀವು ಪ್ರಾಪರಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ನೀವು ಇದನ್ನು ಆನ್ಸರ್ ಮಾಡ್ಬೋದೇ ಹೊರತು ಸುಮ್ಮನೆ ನೀವು ಇದು ಆನ್ಸರ್ ಮಾಡೋದಕ್ಕೆ ನಿಮಗೆ ಬರೋದಿಲ್ಲ. ನೆಕ್ಸ್ಟ್, 32, ಈ ಕೆಳಗಿರೋರಲ್ಲಿ ಯಾರು ಭಾರತದ ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ? ಆಬ್ವಿಯಸ್ಲಿ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್, ರಾಜ್ಯದ ಸಾರ್ವಜನಿಕ ಸೇವೆಯಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ನಿರ್ದೇಶನ Article 50. ಇದು ನೋಡಿ, ನನ್ನ ಯೂಟ್ಯೂಬ್ ವೀಡಿಯೋದಲ್ಲಿ, ಕಾಪರೇಜ್ ಯೂಟ್ಯೂಬ್ ವೀಡಿಯೋದಲ್ಲಿ ನೀವು ನೋಡಿದ್ರೆ ನಾನು ಹೌ ಟು ರಿಮೆಂಬರ್ DPSP ಥ್ರೂ ಕಾಪರ್ ಕೋಡ್ಸ್ ಅಂತಂದ್ಬಿಟ್ಟು ನಾನು ಮಾಡಿದ್ದೀನಿ. ಕಾಪರ್ ಕೋಡ್ಸಲ್ಲಿ ಯಾವ ಥರ ನೆನ್ಪಿಡ್ಬೋದು. ಸೊ ಫ್ರಮ್ Article 36 Article 51 ಹೆಂಗೆ 10 ನಿಮಿಷದಲ್ಲಿ ನೀವು ಬಯಾಟ್ ಮಾಡ್ಬೋದು ಅನ್ನೋದನ್ನು ಹೇಳಿದ್ದೀನಿ. ಅದನ್ನು ಇದನ್ನಂತೂ ನಮ್ಮ ಹುಡುಗರೆಲ್ಲರೂ ಮಾಡಿರ್ತಾರೆ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ನೆಕ್ಸ್ಟ್, Part 1 and Part 2, ಇದರಲ್ಲಿ ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್ ಇಲ್ಲೆಲ್ಲ ಪರಮಾಣು ಶಕ್ತಿ ಕೇಂದ್ರಗಳು. ಪರಮಾಣು ಶಕ್ತಿಗಳ ಕೇಂದ್ರಗಳಲ್ಲಿ ನೋಡಿ, ನಾನು ಹೇಳಬೇಕಾದ್ರೆ ನಿಮಗೆ ನೀಟಾಗಿ ಇಂಡಿಯಾ ಮ್ಯಾಪನ್ನು ತೆಗೆದುಬಿಟ್ಟು, ಓಕೆ, ಇಂಡಿಯಾ ಮ್ಯಾಪನ್ನು ತೆಗೆದುಬಿಟ್ಟು ಎಲ್ಲೆಲ್ಲಿ ಯಾವುದ್ಯಾವುದು ಬರುತ್ತೆ, ಗುಜರಾತಲ್ಲಿ ಯಾವ್ದು ಬರುತ್ತೆ, ರಾಜಸ್ಥಾನಲ್ಲಿ ಯಾವ್ದು ಬರುತ್ತೆ, UPಲಿ ಯಾವ್ದು ಬರುತ್ತೆ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳ್ನಾಡು ಯಾವ್ದು ಬರುತ್ತೆ, ಇದನ್ನೆಲ್ಲ ನೀವು ಒಂದು ಮ್ಯಾಪಿಂಗಲ್ಲಿ ಓದಿ ನೀವು ಬೈಹ್ಯಾಟ್ ಮಾಡಿರಬೇಕು. ಇದನ್ನು ಕ್ಲಾಸಲ್ಲಿ ಮಾಡಿಸಿದ್ದೀನಿ. ಇದು ನಿಮಗೆ ಗೊತ್ತಿತ್ತು ಅಂದರೆ ದೆನ್ ನೋಡಿ, ಅಕಸ್ಮಾತ್ ಮೇನ್ಸಲ್ಲಿ ನಮಗೆ ಏನಾದರೂ ಒಂದು ಪ್ರಶ್ನೆ ಬಂತು, ಮೇನ್ಸಲ್ಲಿ ಪ್ರಶ್ನೆ ಬಂದಾಗಲೂ ಕೂಡ, ಅವ್ರಲ್ಲಿ SNL ಇದ್ದಾಗಲೂ ಕೂಡ, ಈ ಥರ ನೀವು ಮ್ಯಾಪ್ ತೆಗೆದು ಯಾವ್ದು ಎಲ್ಲೆಲ್ಲಿ ಬರುತ್ತೆ ಅಂತ ನೀಟಾಗಿ ನೀವು ರೆಪ್ರೆಸೆಂಟೇಷನ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಹಾಗಾಗಿ ನೀವೇನು ಓದ್ತಿದ್ದೀರಾ ಸ್ವಲ್ಪ ಸಮಗ್ರವಾಗಿ ನೀಟಾಗಿ ಓದ್ರಿ, ಆವಾಗ ಇಂಥವೆಲ್ಲ ನೀವು ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, 35, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ತನ್ನು ಉತ್ಪಾದಿಸುವುದು ಇಲ್ಲಿ ಎಲ್ಲಿ, ದಟ್ ಈಸ್ ಶರಾವತಿ. ನೆಕ್ಸ್ಟ್ ಅದಾದಮೇಲೆ ನೋಡಿ, ಇಲ್ಲಿದೆ ಡೆಡ್ ಸಿ ಬಗ್ಗೆ ಕೇಳಿದ್ದಾರೆ. ಮೃತ್ಯು ಸಮುದ್ರದ ಕರಾವಳಿಯನ್ನು ಹಂಚಿಕೊಂಡಿರುವ ದೇಶಗಳು, ದಟ್ ಈಸ್ ABCDEFGHIJKL. ನೋಡಿ ಆರ್ಡ್ರು ABCDEFGHIJK ಆರ್ಡ್ರ್ ಬರುತ್ತೆ. ಸೊ ಐ ಇಸ್ರೇಲ್, ಜೆ ಜಾರ್ಡನ್, ಈ ಥರ ಕೋಡ್ ಮಾಡಿ ನಾನು ಇಡೀ ವರ್ಲ್ಡಿಂದ ಮ್ಯಾಪಿಂಗನ್ನು ನಾನು ಹೇಳಿದ್ದೀನಿ. ಸೊ ಈ ಮ್ಯಾಪಿಂಗನ್ನು ನಿಮಗೆ ಗೊತ್ತಿದ್ದವರು ಇವೆಲ್ಲ ನಾನು ಹೇಳಿರೋ ಕ್ವಶನ್ಸಲ್ಲೇ ಬಂದಿದೆ. ಇದರ ಕ್ಯಾಸ್ಪಿಯನ್ಸಿ ಇರ್ಬೋದು, ಇದಿರ್ಬೋದು, ಡೆಡ್ ಸಿ ಇರ್ಬೋದು, ಇವೆಲ್ಲ ಅದರಲ್ಲೇ ಬಂದಿದೆ. ಇದನ್ನು ಕೆಲವು ನನ್ನ ಕಾಪರ್ ಕೋಡ್ಸ್ ಪ್ರಕಾರ ಹೇಳಿದ್ದೀನಿ, ಆ ರೀತಿ ನೆನ್ಪಿಡ್ಕೊಳ್ಳಿ. ನೆಕ್ಸ್ಟ್, 1 and 2, ಇದು ಜಿಯೋಗ್ರಫಿ ಕ್ವಶನ್ನು. ಸೊ ವಾಯುಗುಣದ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ನಮಗೆ ಜಸ್ಟ್ ಮೆಡಿಟರೇನಿಯನ್ ವಾಯುಗುಣ, ಮರುಭೂಮಿ ವಾಯುಗುಣ ಎರಡು ಗೊತ್ತಿದ್ರೆ ನಮಗೆ ಈಸಿಯಾಗಿ ಇದನ್ನು ನೀವು ಸಾಲ್ವ್ ಮಾಡ್ಬೋದು. ಇದನ್ನು ನೋಡಿ, ನೆಕ್ಸ್ಟ್, ಕೆಳಗಿನಗಳಲ್ಲಿ ಯಾವ ನದಿ ಭಾರತದಲ್ಲಿ ಉಗಮವಾಗುವುದಿಲ್ಲ? ಇಲ್ಲಿ ನೋಡಿ, ಇಂಡಸ್ ನದಿ ಸಿಸ್ಟಮ್ ಕೊಟ್ಟಿರೋದು ಇವರು. ಇಲ್ಲಿ ಇಂಡಸ್ ನದಿ ಸಿಸ್ಟಮ್ ಕೊಟ್ಟಿದ್ರಂದ ಫಸ್ಟ್ ಆಫ್ ಆಲ್ ನಿಮಗೆ ಇಂಡಸ್ಸಿಂದು ಯಾವ್ಯಾವುದು ಅಂತ ಗೊತ್ತಿರಲಿ. ದಟ್ ಈಸ್ ಇಂಡಸ್, ಜೀಲಂ, ಚೀನಾಬ್, ದೆನ್ ರವಿ, BS, ಸಟ್ಲೇಜ್. ಇದರಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ನದಿ ದಟ್ ಈಸ್ ಇಂಡಸ್ ಆಗಲಿ, ಸಟ್ಲೇಜ್ ಆಗಲಿ, ಇವೆರಡು ಮಾನಸ ಸರೋವರದಿಂದ, ಮಾನಸ ಸರೋವರ ದಟ್ ಈಸ್ ಕೈಲಾಶ್ ರೇಂಜ್ ಅಲ್ಲಿ ಬರುವಂಥ ಮಾನಸ ಸರೋವರದಿಂದ ನನಗೆ ಮೇಲಿಂದ ಹಿಂಗೆ ಇಂಡಸ್ಸು, ಇಲ್ಲಿಂದ ಸಟ್ಲೇಜ್ ಬರುತ್ತೆ. ಈ ಮಾನಸ ಸರೋವರ ಲೇಕಿಗೆ ಸ್ವಲ್ಪ ನಾನು ಗ್ಯಾಪ್ ಕೊಟ್ಟರೆ ಇಲ್ಲಿ ನನಗೆ ಚೀಮಾ ಯಂಗ್ಡಂಗ್ ಗ್ಲೇಷಿಯರ್ ಅಂತ ಬರುತ್ತೆ. ಈ ಚೀಮಾ ಯಂಗ್ಡಂಗ್ ಗ್ಲೇಷಿಯರಿಂದನೇ ಮುಂದೋಗಿ ಹಿಂಗೋಗಿ ಹಿಂಗೆ ಹರ್ಕೊಂಬರುವಂಥದ್ದು ನಮಗೆ ದಿ ಹ್ಯಾಂಗ್, ಅದೇ ನಮಗೆ ಭಾರತಕ್ಕೆ ಬಂದಾಗಿದ್ದು ಬ್ರಹ್ಮಪುತ್ರ. ದೆನ್ ನೆಕ್ಸ್ಟ್ ನಮಗೆ ಅದಾಗೋದೇನು, ದೆನ್ ಜಮುನಾ, ನೆಕ್ಸ್ಟು ಪದ್ಮ, ದೆನ್ ಇದು ನನಗೆ ಮೇಘನ. ಸೊ ಹಾಗಾಗಿ ನೀವು ಇದು ಏನಾದರೂ ಓದಬೇಕಾದ್ರೆ ಸಮಗ್ರವಾಗಿ ಈ ರೀತಿ ನೀವು ಇದನ್ನು ಓದಿದ್ರೆ ಈಸಿಯಾಗಿ ಇದನ್ನು ನೆನ್ಪಿಡ್ಬೋದು. ಇದೆಲ್ಲ ದೊಡ್ಡ ಕಷ್ಟದ ಕ್ವಶನ್ ಅಲ್ವೇ ಅಲ್ಲ. ನೆಕ್ಸ್ಟ್, ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲು ಅನುದಾನ ನೀಡುವ ಪದ್ಧತಿಯನ್ನು ಶಿಫಾರಸು ಮಾಡಿದ ಆಯೋಗ ಯಾವುದು? ಸರ್, ಚಾರ್ಲ್ಸ್ ವುಡ್ ಶಿಕ್ಷಣ ಆಯೋಗ. ಹಂಟರ್ ಅಂತೂ ಈ ಚಾರ್ಲ್ಸ್ ವುಡ್ ಇದೆಯಲ್ಲ ನೋಡಿ, ಹಂಟ್ ಮಾಡೋನು, ಹಂಟರ್ ಬಿಲ್ಲು ಬಾಣ ಬಿಡ್ತಾನೆ, ಆ ಬಿಲ್ಲು ಬಾಣ ಹೋಗ್ಬಿಟ್ಟು ವುಡ್ಡಿಗೆ ಸಿಕ್ಕಾಕೊಳ್ಳುತ್ತೆ ಅಂತ ಇದನ್ನು ಕ್ಲಾಸಲ್ಲಿ ನಾನು ಜಸ್ಟ್ ಜೋಕಾಗಿ ಹೇಳಿದ್ದೆ. ಸೊ ಚಾರ್ಲ್ಸ್ ವುಡ್ ಸರಿ ಇದೆಯೋ ಇಲ್ಲವೋ ಅಂತ ಈ ಆಯೋಗನ ವಿಮರ್ಶೆ ಮಾಡೋದಕ್ಕೆ, ಇದ್ರ ಮೇಲೆ ರಿಪೋರ್ಟ್ ಬರೆಯೋದಕ್ಕೆ ಬಂದಂಥದ್ದು ಹಂಟರ್. ಸೊ ಸ್ಯಾಡ್ಲರ್ ಅಂತೂ ಯೂನಿವರ್ಸಿಟಿಗಳ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದು. ಆಮೇಲೆ ಕೊಠಾರಿ ಅಂತೂ ಇದು ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ಎಜುಕೇಷನ್ ಸಿಸ್ಟಮ್. ಸೊ ಹಾಗಾಗಿ ಇದನ್ನು ಈಸಿಯಾಗಿ ನೀವು ಅರೈವ್ ಮಾಡ್ಬೋದು. ನೆಕ್ಸ್ಟ್,
ಈ ಕ್ವಶನ್ ಅಂತೂ ವೆರಿ ಕಾಮನ್, ಯಾರ್ಯಾರು ಬೇಸಿಕ್ ಎನ್ ಸಿ ಆರ್ ಟಿ ಅಥವಾ ಕರ್ನಾಟಕ ಸ್ಟೇಟ್ ಬುಕ್ಸ್ಗಳನ್ನು ಓದಿರ್ತಾರೆ ಅವರಿಗೆ ಇದು ಭಾಳ ಈಸಿಯಾಗಿ ಮಾಡ್ಬೋದು. ದಟ್ ಈಸ್ ಜಮೀನ್ದಾರಿ ಇರ್ಬೋದು, ರೇತ್ವಾರಿ ಆಗಿರ್ಬೋದು, ಮಹಾಲ್ವಾರಿ ಆಗಿರ್ಬೋದು, ಇವೆಲ್ಲ ವೆರಿ ಈಸಿ, ಯು ಕ್ಯಾನ್ ಅರೈವ್ ಅಟ್ ದಿ ಆನ್ಸರ್. ನೆಕ್ಸ್ಟ್, ಮಿತ್ರವಿಂದ ಗೋವಿಂದ ಎಂಬ ಪ್ರಥಮ ಕನ್ನಡ ನಾಟಕ ಬರೆದವನು ಯಾರು? ಸಿಂಗಾರಯ್ಯ. ನಮ್ಮ ಹುಡುಗರು ಯಾರೂ ಮಾಡಿರಲ್ಲ, ಯಾಕಂದರೆ ಇದ್ರ ಬಗ್ಗೆ ನಾವು ಮಾತಾಡೋ ಇಲ್ಲ, ನಮಗೆ ಗೊತ್ತೂ ಇಲ್ಲ. ಕೆಲವು ಕ್ವಶನ್ಗಳನ್ನು ಬಿಟ್ಟರೆ ಏನು ದೊಡ್ಡ ತಪ್ಪಲ್ಲ ಇದು, ಸುಮ್ಮನೆ ಅನಾವಶ್ಯಕವಾಗಿ ತಪ್ಪನ್ನು ಮಾರ್ಕ್ ಮಾಡಿ ಬರಬೇಡಿ. ನೆಕ್ಸ್ಟ್, ಪರಮಾಣು ನಾಭಿ ಕೇಂದ್ರವು ಬೀಟಾ ಕಣವನ್ನು ಉತ್ಸರ್ಜಿಸಿದಾಗ ಅದರ ಪರಮಾಣು ಸಂಖ್ಯೆ ಏನು? ಈಗ ನೋಡಿ, ಇದ್ರದ್ದು ಸರ್ಟೈನ್ ಸೈನ್ಸ್ ಬಗ್ಗೆ ನಾನು ನಿಮಗೆ ಇದನ್ನು, ದಟ್ ಈಸ್ ಆಲ್ಫಾ ರೇಸು, ಬೀಟಾ ರೇಸು, ಆಮೇಲೆ ಐಸೋಟೋಪ್ಸು, ಐಸೋಬಾರ್ಸು, ಇವನ್ನೆಲ್ಲ ಒಟ್ಟಿಗೆ ಕಲೀರಿ ನೀವು. ಯಾವುದು ಐಸೋಟೋಪು, ಐಸೋಬಾರು, ಆಲ್ಫಾ ರೇಸು, ಬೀಟಾ ರೇಸು, ಇದೆಲ್ಲ ಓದಾಗ ಏನೇನಾಗುತ್ತೆ, ಅದರದ್ದು ರಾಶಿ ಸಂಖ್ಯೆ ಏನಾಗುತ್ತೆ, ಓಕೆ, ಅದ್ರ ಪರಮಾಣು ಸಂಖ್ಯೆ ಏನಾಗುತ್ತೆ, ಇದು ನಾಲ್ಕು ನೀವು ಒಟ್ಟಿಗೆ ಕಲೀರಿ. ಸೊ ಅದು ಎಕ್ಸ್ಪ್ಲನೇಷನ್ ನನಗೆ ಟೈಮ್ ಹಿಡಿಯುತ್ತೆ. ಇದಕ್ಕೆ 42ಕ್ಕೆ ಇದು ಆನ್ಸರು. ನಾನು ಹೇಳಿದಂಥ ವಿಚಾರಗಳನ್ನು ನೀವು ಬೇಸಿಕ್ ಟೆಕ್ಸ್ಟ್ ಬುಕ್ಗಳನ್ನು ನೋಡಿದ್ರೆ, ಫಸ್ಟ್ ಐಸೋಟೋಪು ಐಸೋಬಾರ್ ಏನು ಡಿಫ್ರೆನ್ಸ್ ನೀವು ಓದ್ರಿ, ಆಲ್ಫಾ ರೇಸ್ ಬೀಟಾ ರೇಸ್ ಬಿಟ್ಟಾಗ ಏನಾಗುತ್ತೆ ಓದಿ, ದೆನ್ ನಮಗೆ ಇದು ಹೈಡ್ರೋಜನ್ನು, ಹೀಲಿಯಮ್ಮು, ಇದು ರಿಲೇಟೆಡ್ ಇಂದೆಲ್ಲ ನಿಮಗೆ ಬರುತ್ತೆ, ದಟ್ ಈಸ್ ನ್ಯೂಕ್ಲಿಯರ್ ರಿಯಾಕ್ಷನಲ್ಲಿ ನಿಮಗೆ ಬರುತ್ತೆ, ಅದನ್ನು ನೋಡಿ. ನೆಕ್ಸ್ಟ್, ಪರಿಸರದ ಸಂದರ್ಭದಲ್ಲಿ ಡರ್ಟಿ ಡಜನ್ ಪದವು ಇದಕ್ಕೆ ಸಂಬಂಧಿಸಿದೆ. ಅದು 12 ಸತತವಾದ ಸಾವಯವ ಮಾಲಿನ್ಯ ಕಾರಕಗಳು. ಇದನ್ನು ನಮ್ಮ ಸ್ಟೂಡೆಂಟ್ ತಪ್ಪು ಮಾಡಿ ಬಂದಿದ್ದಾರೆ. ಸೊ ಇದೆಲ್ಲ ಆನ್ಸರು ಇದು. ನೆಕ್ಸ್ಟ್, ಸಿಹಿ ನೀರು ಸರೋವರ ಉದ್ಯಾನವನ್ನು ಸ್ಥಾಪಿಸಲು ಪ್ರಸ್ತಾವಿಸಿರುವ ಸ್ಥಳ ತಡದಿ. ನೆಕ್ಸ್ಟ್, ಹೇರಳವಾಗಿ ದೊರೆಯುವ ತಿಳಿದಿರುವ ಒಂದು ಪೊದೆ ಲಾಂಟನ. ಹಾಂ, ಲಾಂಟನ ನೋಡಿ, ಲಾಂಟನ ನಮಗೆ ದ ಹಿಂದೂ ನ್ಯೂಸ್ ಪೇಪರಲ್ಲಿ ಕರೆಂಟ್ ಅಫೇರ್ಸಲ್ಲಿ ಲಾಂಟನ ಅನ್ನೋದು ಬಂದಿತ್ತು. ಇದನ್ನು ನೀವು ನೆನ್ಪಿಡೋದಕ್ಕೆ ನಾನು ಇಲ್ಲಿ ನಿಮಗೆ ಹೇಳ್ತಿದ್ದೀನಿ. ನೋಡಿ, ಇಲ್ಲಿ ಈ ನಾಲ್ಕು ವಿಚಾರಗಳು ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅನ್ನೋ ಟೆನ್ಷನ್ ಬೇಡ ನಿಮಗೆ. ಈಸಿಯಾಗಿ ಎರಡು ವಿಚಾರ ಅಂತೂ ನಿಮಗೆ ಬೇಸಿಕ್ ನ್ಯೂಸ್ ಪೇಪರ್ ಓದಿದ್ರೆ ಗೊತ್ತಿರುತ್ತೆ. ಇದು ಲ್ಯಾಂಟನ ಅನ್ನೋದು ಇನ್ವೇಸಿವ್ ಸ್ಪೀಸೀಸ್, ಅಂದರೆ ಎಲ್ಲಿಂದನೋ ಬಂದಿರೋದು, ಇನ್ವೇಡ್ ಆಗಿರೋದು. ದೇರ್ಫೋರ್ ಭಾರತಕ್ಕೆ ಇದು ಸ್ಥಳೀಯ ಅಥವಾ ದೇಸೀಯವಾದದ್ದು ಅಲ್ಲ. ಅಲ್ಲಿಗೆ ಸಿ ತಪ್ಪು. ಸೊ ಸಿ ಇರೋ ತಪ್ಪಂದರೆ ಯಾವು? ಇವೆರಡಂತೂ ಆಪ್ಷನ್ ಹೋಯಿತು, ಮಿಕ್ಕಿದ್ದು ಎರಡು ಉಳಿದ್ವು. ಎರಡರಲ್ಲಿ ಇದು ಈ ಲ್ಯಾಂಟನ ಅನ್ನೋದ್ರಿಂದ ನಾವು ಏನು ಒಳ್ಳೆಯದೇನು ಬಳಸ್ತಿಲ್ಲ. ಇದು ಇದೇನಿದು, ಇಟ್ಸ್ ಎ ವೀಡ್. ವೀಡ್ ಅಂತಂದರೆ ನನಗೆ ನಂಜುಕಳೆಯಾಗಿದ್ದು. ಸೊ ಹಾಗಾಗಿ ಎ ಅಂತೂ ಕರೆಕ್ಟು. ಸೊ ಎ ಕರೆಕ್ಟ್ ಇದೆ ಅಂದರೆ ಡೈರೆಕ್ಟಾಗಿ ಆಪ್ಷನ್ ಒನ್. ಇದಕ್ಕೆ ಈಸಿಯಾಗಿ ನೀವು ಅರೈವ್ ಆಗ್ಬೋದು ಬೇಸಿಕ್ ನ್ಯೂಸ್ ಪೇಪರ್ ಓದಿದರೆ. ಕರೆಂಟ್ ಅಫೇರ್ಸ್ ನಾನು ಯೂಟ್ಯೂಬಲ್ಲೂ ಕೂಡ ಕಂಡಕ್ಟ್ ವಿತ್ ಕಾಪರ್ ಅವರ್ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಮಾಡ್ತೀನಿ. ಕ್ಲಾಸಲ್ಲಿ ಮಾಡಿದ್ದೂ ಅಪ್ಲೋಡ್ ಮಾಡ್ತಿದ್ದೀನಿ, ಆಮೇಲೆ ಬೇರೆ ನನಗೆ ಟೈಮ್ ಆದಾಗಲೂ ಅಪ್ಲೋಡ್ ಮಾಡ್ತಿದ್ದೀನಿ. ಜಸ್ಟ್ 10 ನಿಮಿಷ ಆಗಲ್ಲ, ಒಮ್ಮೆ ನೀವು ಇದನ್ನು ಗಮನ ಹರಿಸಿ ಕೇಳಿ. ನೆಕ್ಸ್ಟ್, ಕರ್ನಾಟಕದಲ್ಲಿ ಎತ್ತಿನ ಹೊಳೆ ಯೋಜನೆ ಈ ಕುರಿತದ್ದಾಗಿದೆ. ದಟ್ ಈಸ್ ಸಮಗ್ರ ಕುಡಿಯುವ ನೀರಿನ ಯೋಜನೆ, ಇದು ನ್ಯೂಸಲ್ಲಿದೆ. ನೆಕ್ಸ್ಟ್, ಕರ್ನಾಟಕದ ಹಕ್ಕಿ ಹಬ್ಬದ 3ನೇ ಆವೃತ್ತಿಯು ಆದದ್ದು ಇಲ್ಲಿ. ಸೊ 3ನೇದು 4ನೇದು ಇದನ್ನೆಲ್ಲ ಬಯಾಟ್ ಮಾಡೋದು ಕಷ್ಟ. ಸೊ ಇದನ್ನು ಗೊತ್ತಿದ್ರೆ ಗೊತ್ತಿದೆ, ಇಲ್ಲಾಂದರೆ ಇಲ್ಲ. ಇದು ಕೇಳಿದರೆ ಅಕಸ್ಮಾತ್ ಮುಂದಿನ ವರ್ಷದ್ದು ನಿಮಗೆ ಏನಾದರೂ ಕೇಳಿದರೆ 2018 ಅಂದರೆ ಈ ವರ್ಷದ್ದು ಇದು ಮಂಗಳೂರಿನಲ್ಲಿ ನಡೆದಿದೆ. ನೆಕ್ಸ್ಟ್, ಈ ಹೇಳಿಕೆಯನ್ನು ಪರಿಗಣಿಸಿ, ಭಾರತದಲ್ಲಿ ಕೆಂಪು ಪಾಂಡಾ ಸ್ವಾಭಾವಿಕವಾಗಿ ದೊರೆಯೋದು ಪಶ್ಚಿಮ ಅಲ್ಲ ಪೂರ್ವ ಹಿಮಾಲಯದಲ್ಲಿದು. ಇಲ್ಲಿ ನೋಡಿ, ಇಷ್ಟನ್ನೇ ಚೇಂಜ್ ಮಾಡಿ ನೋಡಿ, ಕ್ವಶನ್ ಹೆಂಗೆ ಕೇಳ್ತಾರೆ. ಅದಕ್ಕೆ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕು ಅಂತ ಹೇಳೋದು. ಈ ಥರ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಇವ್ರ ಮೈಂಡ್ ಸೆಟ್ ಏನು, ಕೆ ಪಿ ಎಸ್ ಸಿ ಅವ್ರದ್ದು ಎಲ್ಲಿಂದ ಎಷ್ಟು ಚೇಂಜ್ ಮಾಡಿಕೊಡ್ತಿದ್ದಾರೆ ಅನ್ನೋದು ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಸ್ಲೋ ಲೋರೀಸ್ ವಾಸವಾಗಿರೋದು ಈಶಾನ್ಯ ದಟ್ಟ ಅರಣ್ಯಗಳಲ್ಲಿ. ಎಸ್, ಹೌದು, ಕರೆಕ್ಟ್. ಸೊ ಹಾಗಾಗಿ ನಿಮಗೆ ಆಪ್ಷನ್ ಬಿ. ಪಟ್ಟಿ 1 ಪಟ್ಟಿ 2ಗಳನ್ನು ಹೊಂದಿಸಿ ಇದರಲ್ಲಿ ನೋಡಿ, ಆರಿಡ್ ಅಂದರೆ ಏನು? ಸೆಂಟ್ರಲ್ ಆರಿಡ್ ಝೋನ್. ಆರಿಡ್ ಅಂದರೆ ಏನು? ಬರಡು. ಓಕೆ, ಸೊ ಬರಡು ಅಂದರೆ ಇಲ್ಲಿ 4 ನೋಡಿ, ಬೆಂಗಳೂರು ಅಲಹಾಬಾದು, ಬೆಂಗಳೂರು ಬರಡಲ್ಲ, ಅಲಹಾಬಾದು ಬರಡಲ್ಲ, ಜೋಧ್ಪುರ ರಾಂಚಿ ಜೋಧ್ಪುರ. ದೇರ್ಫೋರ್ ಎಗೆ 3, ಈಸಿಯಾಗಿ ನೀವು ಇದನ್ನು ಅರೈವ್ ಆಗ್ಬೋದು. ನೆಕ್ಸ್ಟ್, ಅದಾದಮೇಲೆ ಇಲ್ಲಿ ನಮಗೆ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ಇದು ನಿಮಗೆ ಗೊತ್ತಾಗಿಲ್ಲ ಅಂದ್ರೂ ಬೇಡ. ಓಕೆ, ಇದು ನೋಡಿ, ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್, ಫಾರೆಸ್ಟ್ ಅಂತ ಕೊಟ್ಟಾರೆ. ಇಲ್ಲಿರೋ 4ರಲ್ಲಿ ಎಲ್ಲಿ ಫಾರೆಸ್ಟ್ ಇರೋದು? ರಾಂಚಿನಲ್ಲಿ. ದೇರ್ಫೋರ್ ಸಿಗೆ 4 ನೋಡಿ, ಸಿಗೆ 4, ಎಗೆ 3, ಸಿಗೆ 4 ಅಂದರೆ ಈಸಿಯಾಗಿ ನೀವು ಇದಕ್ಕೆ ಆಪ್ಷನಿಗೆ ಅರೈವ್ ಆಗ್ತೀರ. ನೆಕ್ಸ್ಟ್, ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 3 ಇವುಗಳನ್ನು ಜೋಡಿಸುತ್ತದೆ. ಜೋಗ್ರಫಿ ಮ್ಯಾಪಿಂಗ್ ಮಾಡಿಸ್ಬೇಕಾದ್ರೆ ನಾವು ಎಲ್ಲೆಲ್ಲಿ ಯಾವ್ಯಾವ ಬಯೋಡೈವರ್ಸಿಟಿ ರಿಸರ್ವ್ಸ್ ಬರುತ್ತೆ, ಎಲ್ಲಿ ನಮಗೆ ನ್ಯಾಷನಲ್ ಪಾರ್ಕ್ ಬರುತ್ತೆ, ಓಕೆ, ದೆನ್ ಆದಮೇಲೆ ಕೆಲವು ನ್ಯಾಷನಲ್ ಹೈವೇಸ್ಗಳು, ನ್ಯಾಷನಲ್ ವಾಟರ್ವೇಗಳು, ಇಷ್ಟೆಲ್ಲ ನಿಮಗೆ ಗೊತ್ತಿರಲೇಬೇಕು. ಅದರಲ್ಲಿ 2015 IAS ಪ್ರಿಲಿಮ್ಸಲ್ಲಿ ನಮಗೆ ಇದು ರಾಷ್ಟ್ರೀಯ ಹೆದ್ದಾರಿ 15 ಬಗ್ಗೆ ಕೇಳಿದ್ರು ಅಂತ ನಾನು ಅನ್ಕೊತೀನಿ. ಸೊ ಈ ಥರ ಕ್ವಶನ್ಸ್ಗಳು ಬರುವಂಥದ್ದು ಕಾಮನ್. ಉದ್ದವಾದ ಹೈವೇ ಯಾವುದು, ಆಮೇಲೆ ನೆಕ್ಸ್ಟ್ ನಮಗೆ ಮ್ಯಾಕ್ಸಿಮಮ್ ಗೋಲ್ಡನ್ ಕ್ವಾಡ್ರಿಲೇಟರಲ್ಲಿ ಎಲ್ಲಿ ಬರುತ್ತೆ, ಈ ಥರದ್ದೆಲ್ಲ ಕ್ವಶನ್ಗಳು. ಗೋಲ್ಡನ್ ಕ್ವಾಡ್ರಿಲೇಟರಲ್ಲಿ ಯಾವ್ಯಾವ ಹೆದ್ದಾರಿಗಳು ಬರುತ್ತೆ, ಈ ಥರದ್ದೆಲ್ಲ ಕಾಮನ್ ಕ್ವಶನ್ಗಳು ಮಿನಿಮಮ್ ನಿಮಗೆ ಗೊತ್ತಿರಬೇಕು. ಇವೆಲ್ಲ ಜಿಯೋಗ್ರಫಿನಲ್ಲಿ ಇಂಡಿಯಾದಲ್ಲಿ ನಾವು ಮಾಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರು, ಅದರಲ್ಲಿ ನಮಗೆ ರೋಡ್ಸ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಇದನ್ನು ಹೇಳಿದ್ದೀನಿ.
ನೆಕ್ಸ್ಟ್ 51, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಟೊಮ್ಯಾಟೋವನ್ನು ಭಾರತದ ಎಲ್ಲ ರಾಜ್ಯಗಳು ನೋಡಿ, ವೆನ್ ಎವರ್ ದೇ ಮೇಕ್ ದಿ ಆಲ್ ಟ್ರೂ ಸ್ಟೇಟ್ಮೆಂಟ್, ಅಂದರೆ ತುಂಬ ಡೈರೆಕ್ಟಾಗಿ ಕಡಾಖಂಡಿತವಾಗಿ ದೇರ್ ಇಸ್ ನೋ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಆ ಥರ ಹೇಳಿದಾಗ ಯೂಶ್ವಲಿ ಸ್ಟೇಟ್ಮೆಂಟ್ಗಳು ತಪ್ಪಿರುತ್ತೆ. ಎಲ್ಲ ಅಂತಿದೆ ಅಲ್ಲಿಗೆ, ಎ ಅಂತೂ ಅಲ್ಲ, ಎ ಅಂತೂ ಅಲ್ಲ ಅಂತ ನಿಮಗೆ ಗೊತ್ತಾಯ್ತು ಅಂದರೆ ಉಳಿಯೋದೆ ಇನ್ನೆರಡು. ಇದರಲ್ಲಿ ನಿಮಗೆ ಇದು ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಇದನ್ನು ಮಾಡ್ಬೋದು. ಆ್ಯಂಡ್ ಆಲ್ಸೋ ನೀವಿಲ್ಲಿ ಇದನ್ನು ಅಬ್ಸರ್ವ್ ಮಾಡ್ಬೋದು, ಈ ವಿಚಾರ ನಿಮಗೆ ಗೊತ್ತಿರುತ್ತೆ. ಈ ಹಣ್ಣಿನ ಬಣ್ಣ ಮತ್ತು ಪೌಷ್ಟಿಕ ಮೌಲ್ಯವು ಬೆಳಕು ಮತ್ತು ಅದರ ತೀಕ್ಷ್ಣತೆಯಿಂದ ನಿರ್ಧರಿಸಲ್ಪಡುತ್ತದೆ. ಅಫ್ಕೋರ್ಸ್ ಎಸ್, ಸೊ ಅದು ಗೊತ್ತಿದ್ರು ಕೂಡ ನೀವು ಸಿ ಆಪ್ಷನ್ ಅರೈವ್ ಆಗ್ಬೋದು. ನೆಕ್ಸ್ಟ್, ಈ ಕೆಳಗಿನ ನಕ್ಷೆಯಲ್ಲಿ ವೃತ್ತವು ಗಾಯಕರನ್ನು, ತ್ರಿಭುಜವು ಅಧ್ಯಾಪಕರನ್ನು ಮತ್ತು ಆಯತವು ಲೇಖಕರನ್ನು ಪ್ರತಿನಿಧಿಸುತ್ತದೆ. ಇದರಲ್ಲಿ ಮೇಲಿನ ನಕ್ಷೆಯ ರೀತಿಯ ಎಷ್ಟು ಅಧ್ಯಾಪಕರು ಲೇಖಕರು ಅಲ್ಲ ಅಥವಾ ಗಾಯಕರು ಅಲ್ಲ, ಎಷ್ಟು ಅಧ್ಯಾಪಕರು ಅಧ್ಯಾಪಕರು ಅಂದಾಗ ನನಗೆ ಈ ಟ್ರಯಾಂಗಲ್ಲು, ಇದರಲ್ಲಿ ಲೇಖಕರು ಅಲ್ಲ ಅಂತಂದರೆ ನನಗೆ ಇಲ್ಲಿ ಈ ಸ್ಕ್ವಯರು ಬರೋಂಗಿಲ್ಲ, ಓಕೆ ಕಾಟ್ ಮಾಡಿದೆ. ಈ ಸರ್ಕಲ್ಲು ಬರಲ್ಲ, ಅದನ್ನು ಕಾಟ್ ಮಾಡಿದೆ. ಎಲ್ಲ ಕಾಟ್ ಮಾಡಿದ್ರೆ ಉಳಿದಿರೋದು ನನಗೆ ಇಲ್ಲಿ ನಂಬರ್ 1, ಸೊ 1ಕ್ಕೆ ನಾನು ಬಂದೆ. ನೆಕ್ಸ್ಟ್, ಇದು ನೋಡಿ ಮೆಂಟಲ್ ಎಬಿಲಿಟಿ ಡೈರೆಕ್ಷನ್ಸ್ ಇಂದು ವೆರಿ ಈಸಿ ಕ್ವಶನ್ ಕೊಟ್ಟಾರೆ. ಸೊ ಸಮಾಧಾನವಾಗಿ ನೀವು ಇದನ್ನು ಎಲ್ಲಿ ರೈಟು ಲೆಫ್ಟು, ರೈಟು ಲೆಫ್ಟು ನಿಮ್ಮ ನೀವು ನೋಡ್ತಿರೋದು ರೈಟು ಲೆಫ್ಟ್ ಅಲ್ಲ, ಆ ವ್ಯಕ್ತಿ ಹೋಗ್ತಿರೋ ರೈಟು ಲೆಫ್ಟು. ಸೊ ಹಾಗಾಗಿ ಅಜಿತ ಎ ಬಿಂದುವಿನಿಂದ ಪ್ರಾರಂಭಿಸಿ ಪೂರ್ವಕ್ಕೆ 7 ಕಿಲೋಮೀಟರ್, ಓಕೆ ಪೂರ್ವಕ್ಕೆ 7 ಕಿಲೋಮೀಟರ್ ನೇರವಾಗಿ ಸಾಗಿ ಎಡಕ್ಕೆ ತಿರುಗಿ ಅಂದರೆ, ಇಲ್ಲಿ ನೋಡಿ ನಿಮ್ಮ ನೀವು ನಾನು ನೋಡ್ತಿರೋದು ನನ್ನ ಎಡ ಅಂದರೆ ಇದು ಅದು ಬೇಡ, ಅವ್ನು ಯಾವ ಮೂಮೆಂಟಲ್ಲಿ ಹೋಗ್ತಿದ್ದಾನಲ್ಲ ನೀವು ಅವ್ನ ಜೊತೆ ನಡ್ಕೊಂಡು ಹೋಗ್ರಿ. ನಡ್ಕೊಂಡೋದಾಗ ನೀವು ಈ ಡೈರೆಕ್ಷನಲ್ಲಿ ಇದ್ದೀರಾ ಅಂದರೆ ನಿಮಗೆ ಎಡಗಡೆ ಅಂದರೆ ಈ ಕಡೆ ಬರುತ್ತೆ. ಇಂಥದ್ದು ಸಮ್ ಬೇಸಿಕ್ ಮಿಸ್ಟೇಕ್ ಮಾಡಿ ನೀವು ಇದನ್ನು ಪೂರ್ವನ್ ಪಶ್ಚಿಮ ಪಶ್ಚಿಮನ್ ಪೂರ್ವ ಮಾಡ್ತೀರಾ, ಇದನ್ನು ನೋಡಿ. ನೆಕ್ಸ್ಟು, 5 ಬಾಲಕರು ಅಮಿತ್, ಭಾನು, ಚಂದ್ರು, ದೇವ್ ಮತ್ತು ಎಡ್ವಿನ್ನು ಮೆಟ್ಟಿಲ ಮೇಲೆ ಈ ರೀತಿಯಾಗಿ ಕುಳಿತಿದ್ದಾರೆ. ಎಡ್ವಿನ್ ಅಮಿತ್ಗಿಂತ ಮೇಲಿದ್ದಾನೆ, ಸೊ ಅಲ್ಲಿಗೆ ಎಡ್ವಿನ್ನು ಅಮಿತ್ಗಿಂತ ಮೇಲಿದ್ದಾನೆ. ನೆಕ್ಸ್ಟ್, ಅದಾದ ಮೇಲೆ ದೇವು ಭಾನುವಿಗಿಂತ ಕೆಳಗಿದ್ದಾನೆ, ಅಲ್ಲಿಗೆ ದೇವು ಭಾನುವಿಗಿಂತ ಕೆಳಗಿದ್ದಾನೆ. ಇವೆರಡು ಸಪ್ರೇಟ್ ಸ್ಟೇಟ್ಮೆಂಟು, ಭಾನು ಅಮಿತ್ಗಿಂತ ಕೆಳಗಿದ್ದಾನೆ. ಸೊ ಭಾನು ಅಮಿತ್ಗಿಂತ ಕೆಳಗಿದ್ದಾನೆ ಅಂದರೆ ನನಗೆ ಇ ಎ ಬಿ ಡಿ ಬರುತ್ತೆ. ನೆಕ್ಸ್ಟ್, ದೇವು ಭಾನು ಮತ್ತು ಚಂದ್ರುವಿನ ನಡುವೆ ಇದ್ದಾನೆ, ಸೊ ಅಲ್ಲಿ ನನಗೆ ಇದೇ ಬರುತ್ತೆ. ನೋಡಿ ಇಷ್ಟು ಸಿಂಪಲಾಗಿ ಇದನ್ನು ಯಾರ ಮೇಲೆ ಯಾರು ಕೆಳಗೆ ಇದು ಮಾಡೋಕೆ ಹೋಗ್ಬಿಡಿ, ಕೊಟ್ಟಿರೋ ಸ್ಟೇಟ್ಮೆಂಟ್ಗಳನ್ನು ನೀವು ಬರ್ಕೊಂತ ಹೋಗ್ಬಿಡ್ರಿ, ದೆನ್ ಯು ಕ್ಯಾನ್ ಕಮ್ ಅಟ್ ದಿಸ್. ಸೊ ಹಾಗಾಗಿ ಆನ್ಸರ್ ಇದು. ನೆಕ್ಸ್ಟು, 55, ತರಗತಿಯಲ್ಲಿ ಎಷ್ಟು ಮಂದಿ ವಿದ್ಯಾರ್ಥಿಗಳಿದ್ದಾರೆ? ತರಗತಿಯಲ್ಲಿ 20ಕ್ಕೂ ಮೀರಿದ ಅದರ 27ಕ್ಕಿಂತಲೂ ಕಡಿಮೆ ವಿದ್ಯಾರ್ಥಿಗಳಿದ್ದಾರೆ. ಪ್ರತಿ ಗುಂಪಿನಲ್ಲೂ 5 ವಿದ್ಯಾರ್ಥಿಗಳಿರುವಂತೆ ತರಗತಿಯ ವಿದ್ಯಾರ್ಥಿಗಳನ್ನು ಗುಂಪುಗಳಾಗಿ ವಿಭಾಗಿಸಬಹುದು. ಪ್ರಶ್ನೆಯನ್ನು ಉತ್ತರಿಸಲು ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸಾಕಷ್ಟು ದತ್ತಾಂಶವನ್ನು ಹೊಂದಿದೆ? ತರಗತಿಯಲ್ಲಿ 20ಕ್ಕೂ ಮೀರಿದೆ ಅದರ 27ಕ್ಕಿಂತ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರೆ 21 ಆಗಿರ್ಬೋದು, 22 ಆಗಿರ್ಬೋದು, 23 ಆಗಿರ್ಬೋದು. ಪ್ರತಿ ಗುಂಪಲ್ಲಿ 5 ವಿದ್ಯಾರ್ಥಿಗಳಿದ್ದಾರೆ ಅಂತ ನಾನು ಬರೀದು ಒಂದನ್ನೇ ಕನ್ಸಿಡರ್ ಮಾಡಿದ್ರೆ ದೆನ್ 5, 10, 15, 20 ಯಾವುದಾದ್ರು ಇರ್ಬೋದು. ಇವೆರಡನ್ನೂ ಕನ್ಸಿಡರ್ ಮಾಡಿದಾಗ ದೆನ್ ಇವೆರಡರ ಮಧ್ಯದಲ್ಲಿ ನಂಗೆ 5 ಅಂತ ನಂಬರ್ ಬರೋದು 25 ಮಾತ್ರ. ದೇರ್ಫೋರ್ ಹಾಗಾಗಿ ಇವೆರಡು ನನಗೆ ಮಾಹಿತಿ ಅವಶ್ಯಕತೆ ಇದೆ. ನೆಕ್ಸ್ಟ್, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು ಅದರದ್ದು ಬೇಸ್ ಇಯರ್ ನನಗೆ ಸೂಚ್ಯಂಕಕ್ಕೆ ಆಧಾರಭೂತ ವರ್ಷ ಅದು ಚೇಂಜ್ ಮಾಡಿದ್ದಾರೆ 2011-12, ಇದು ಗೊತ್ತಿದೆ. ನೆಕ್ಸ್ಟ್, ಈ ಕೆಳಗಿನ ಸಮಸ್ಯೆಯ ಚಿತ್ರಗಳಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯುಳ್ಳ ಸ್ಥಳಕ್ಕೆ ಹೊಂದಿಕೆಯಾಗಬಲ್ಲ ಸರಿ ಚಿತ್ರವನ್ನು ಉತ್ತರದ ಚಿತ್ರಗಳೊಂದಿಗೆ ಆರಿಸಿ. ಇದು ನೋಡಿ, ಇದಿರೋದನ್ನು ಈ ವರ್ಟಿಕಲ್ಲಾಗಿ ಇದನ್ನು ಉಲ್ಟಾ ಮಾಡಿದ್ದಾರೆ. ವರ್ಟಿಕಲಾಗಿ ಉಲ್ಟಾ ಮಾಡಿದ್ರೆ ನೋಡಿ ಇದು ಜಸ್ಟ್ ಮಿರರ್ ಇಮೇಜ್ ಹಿಂಗೆ ಆಗುತ್ತೆ. ಈಗ ಇದನ್ನು ಕೂಡ ಮಿರರ್ ಇಮೇಜ್ ಹಿಂಗೆ ಮಾಡಿದ್ರೆ ಇದು ಮೇಲಿರೋದು ಮಧ್ಯ ಇರೋದು ಹಿಂಗೆ ಮಿರರ್ ಇಮೇಜ್ ಹಿಂಗೆ ಇರುತ್ತೆ. ಇದಕ್ಕೆ ಮಿರರಿಗೆ ಹಾಕಿದ್ರೆ ಈ ಕಡೆ ಇರೋದು ಈ ಕಡೆ ಆಗುತ್ತೆ, ಈ ಕಡೆ ಇರೋದು ಈ ಕಡೆ ಆಗುತ್ತೆ. ಆ ಥರ ನನಗೆ ಮಿರರ್ ಇಮೇಜ್ ಕೆಳಗಿಂದ ಕೆಳಗಿರೋದು ಇದೊಂದೇ ಈಸಿ. ನೆಕ್ಸ್ಟ್, ಈ ಕೆಳಗಿನ ಚಿತ್ರಗಳಲ್ಲಿರುವ ತ್ರಿಭುಜಗಳೆಷ್ಟು? ನೋಡಿ, ಈ ಥರ ಕ್ವಶನ್ನಿಗೆ ದೇರ್ ಇಸ್ ಎ ಕಾಪರ್ ಕೋಡ್. ನಾನು ಮೆಂಟಲ್ ಎಬಿಲಿಟಿ ಹೇಳ್ಕೊಡ್ಬೇಕಾದ್ರೆ ಈ ಒಂದು ಕಾಪರ್ ಕೋಡನ್ನು ಯೂಶಲಿ ಹೇಳಿದ್ದೀನಿ. ಈ ಥರ ಟ್ರಯಾಂಗಲ್ ಇದ್ದಾಗ ಸೀದಾ ನಿಮಗೆ ಮೇಲ್ ವರ್ಟೆಕ್ಸಿಂದ ಬೇಸಿಕ್ ಕಂಪೇರ್ ಮಾಡಿದಾಗ ಎಷ್ಟು ಟ್ರಯಾಂಗಲ್ ಇದ್ದಾವೆ ಅಂತ ನೀವು ಲೆಕ್ಕ ಮಾಡಿರಿ. ಅಂದರೆ ಬರೀರಿ, ಹೆಸರು ಕೊಡ್ತಾ ಬರ್ರಿ, 1, 2, 3, 4, ಓಕೆ 4 ಬರ್ತಿದ್ದೀನಿ. ಇವಿಷ್ಟನ್ನು ಕೂಡ್ರಿ, 1+2+3+4 ಎಷ್ಟು ಬರ್ತವೆ? 10. ಸೊ ದೇರ್ಫೋರ್ ಇದರಲ್ಲಿ 10 ಟ್ರಯಾಂಗಲ್ಗಳು ಬರ್ತವೆ. ಸೊ ಈ ರೀತಿಯಾದ ಕೆಲವು ಕಾಪರ್ ಕೋಡ್ಸ್ಗಳು ಮೆಂಟಲ್ ಎಬಿಲಿಟಿಗೆ ನಾವು ಮಾಡ್ಬೋದು. ನೆಕ್ಸ್ಟ್, ಒಂದು ಘನದ 6 ಮುಖಗಳಿಗೆ ಹಸಿರು, ಹಳದಿ, ನೀಲಿ, ಕೆಂಪು, ಗುಲಾಬಿ ಮತ್ತು ಬಿಳಿ ಬಣ್ಣ ಬಳೆಯಲಾಗಿದೆ. ಘನದ 2 ಸ್ಥಿತಿಗಳಲ್ಲಿ ಕೆಳಗೆ ನೋಡಿ, ಇಲ್ಲಿ ನಮಗೆ ಹಸಿರು ಇದೆ, ಹಸಿರು ಈ ಕಡೆ ಬಂತು ಅಂದರೆ ನನಗೆ 1 ರೌಂಡು ಇದನ್ನು ಹಸಿರನ್ನ ಈ ಕಡೆ ತಿರುಗಿಸ್ತೀನಿ. ಹಸಿರು ಇಲ್ಲಿದೆ ಅಂತಂದಾಗ ನನಗೆ ಮೇಲೆ ಕೂಡ ಹಂಗೆ ಇರಬೇಕು. ಇದನ್ನು ನಾನು ಈ ಕಡೆ ತಿರುಗಿಸೋದ್ರ ಜೊತೆಗೆ ಇದನ್ನು ಉಲ್ಟಾ ಕೂಡ ಮಾಡಿದ್ದೀನಿ. ಅರ್ಥ ಆಗ್ತಿದೆಯಾ? ನೋಡಿ, ಇದು ಬೇಸಿಕ್ ನಿಮಗೆ ವಿಜುಲೈಸೇಷನ್ ಬರಬೇಕು. ಇದನ್ನು ಹಸಿರನ್ನು ಈ ಕಡೆ ತಿರುಗಿಸಿದ್ದೀನಿ, ಈ ಕಡೆ ತಿರುಗಿಸಿದ್ರೆ ನಂಗೆ ಮೇಲೆ ಹಳದಿ ಹಂಗೆ ಹಳದಿ ಇರಬೇಕಿತ್ತು, ಹಳದಿ ಇಲ್ಲ ಅಂದರೆ ನಾನು ಉಲ್ಟಾ ಮಾಡಿದ್ದೀನಿ ಅಂದರೆ ನನಗೇನು ಗುಲಾಬಿದು ಉಲ್ಟಾ. ಸೊ ಇಲ್ಲೇ ನನಗೆ ನೀಟಾಗಿ ಗೊತ್ತಾಗುತ್ತೆ ಗುಲಾಬಿ ಆಪೋಸಿಟ್ಟು ಹಳದಿ ಅಂತ, ಅದನ್ನು ಟಿಕ್ ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟ್,
ಈ ನಕಾಶೆಯ ಪೈಕಿ ಯಾವುದು ವಿವಾಹಿತರು ಮಹಿಳೆಯರು ಮತ್ತು ಅಧ್ಯಾಪಕರ ಸಂಬಂಧವನ್ನು ಉತ್ತಮವಾಗಿ ಧ್ವನಿಸುತ್ತದೆ? ಹಾಗಾಗಿ ಇದು ನನಗೆ ಕೆಲವರು ವಿವಾಹಿತರು ಮಹಿಳೆಯರು ಇರ್ಬೋದು, ಅದರಲ್ಲಿ ಅಧ್ಯಾಪಕರು ಇರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಸೊ ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ರೆಪ್ರೆಸೆಂಟೇಷನ್. ಇಲ್ಲಿ ನಮಗೆಲ್ಲೂ ಇದು ಕೊಟ್ಟಿಲ್ಲ ನೋಡಿ, ಎಲ್ಲ ವಿವಾಹಿತರು ಮಹಿಳೆಯರಾಗಿರ್ತಾರೆ, ಎಲ್ಲ ಮಹಿಳೆಯರು ಅಧ್ಯಾಪಕರಾಗಿರ್ತಾರೆ, ಹಂಗೆ ಕೊಟ್ಟಿದ್ರೆ ನಾನು ಇದನ್ನು ಮಾಡ್ಬೋದಿತ್ತು. ಸೊ ಇಲ್ಲಿ ನನಗೆ ಇದು. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಹೇಳಿಕೆ ಎ ಮತ್ತು ಬಿ ಎಂಬ ಎರಡು ಊಹೆಗಳು ಅನುಸರಿಸುತ್ತವೆ. ಇದು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್, ಹೇಳಿಕೆ ಕೊಟ್ಟಿದ್ದಾರೆ. ಅಸಂಪ್ಷನ್, ಈ ಊಹೆ ಬರುತ್ತೋ ಈ ಊಹೆ ಬರಲ್ವೋ ಅಂತ. ಇದನ್ನು ನೀವು ಓದಿ, ಇದು ಎರಡೂ ಬರೋದಿಲ್ಲ, ಇದು ಸ್ಟೂಡೆಂಟ್ ತಪ್ಪು ಮಾಡಿದ್ದಾರೆ, ಈ ಎರಡೂ ಬರೋದಿಲ್ಲ ಇದು. ಹಾಗಾಗಿ ಇದನ್ನೊಮ್ಮೆ ನೀವು ಓದಿ ನಿಮಗಿದು ತಿಳಿಯುತ್ತೆ. ನೆಕ್ಸ್ಟ್, 62, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ನೋಡಿ, ಈ ಥರದ ಕ್ವಶನ್ ಬಂದಾಗ ನೋಡಿ, ನನಗೆ ಬೇಸರವಾದಾಗ ಮಾತ್ರ ನಾನು ಕ್ರಿಕೆಟ್ ಆಡುತ್ತೇನೆ. ಮಾತ್ರ ಅಂದರೆ ನನಗೆ ಇದನ್ನು ಇಂಗ್ಲೀಷಿಂದು ಓನ್ಲಿ ಇಫ್ ಸ್ಟೇಟ್ಮೆಂಟು, ಓನ್ಲಿ ಇಫ್ ಸ್ಟೇಟ್ಮೆಂಟ್, ಓನ್ಲಿ ಇಫ್ ಎ ದೆನ್ ಬಿ. ಅಂದರೆ ನನಗೆ ಎ ಏನು, ನನಗೆ ಬೇಸರವಾದಾಗ ಮಾತ್ರ ನಾನು ಮಾತ್ರನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿಗೆ ಎ ಅಂತಂದರೆ ನನಗೆ ಕ್ರಿಕೆಟು, ನನಗೆ ಬಿ ಅಂತಂದರೆ ಬೇಸರವಾದಾಗ. ವೆನ್ ಎವರ್ ಓನ್ಲಿ ಇಫ್ ಎ ಬಿ ಇದ್ದಾಗ ದೆನ್ ಎ ಇಸ್ ಬಿ ಅದಾದರೂ ಕರೆಕ್ಟು, ಅಥವಾ ನಾಟ್ ಬಿ ಇಂಪ್ಲೈಸ್ ನಾಟ್ ಎ ಇದಾದರೂ ಕರೆಕ್ಟು. ನಾಟ್ ಬಿ ಅಂದರೆ ನನಗೆ ಬೇಸರವಾಗದಿದ್ದಾಗ, ನಾಟ್ ಎ ಅಂದರೆ ನಾನು ಕ್ರಿಕೆಟ್ ಆಡುವುದಿಲ್ಲ, ನನಗೆ ಬೇಸರ ಆಗದಿದ್ದಾಗ ನಾನು ಕ್ರಿಕೆಟ್ ಆಡುವುದಿಲ್ಲ. ಸೊ ಇದು ಮೆಂಟಲ್ ಎಬಿಲಿಟಿನಲ್ಲಿ ಇಫ್ ಸ್ಟೇಟ್ಮೆಂಟು, ಓನ್ಲಿ ಇಫ್ ಸ್ಟೇಟ್ಮೆಂಟು, ಅನ್ಲೆಸ್ ಸ್ಟೇಟ್ಮೆಂಟು, ಈ ಥರದ್ದು ನನಗೆ ಮೆಂಟಲ್ ಎಬಿಲಿಟಿನಲ್ಲಿ ಸ್ಟೇಟ್ಮೆಂಟ್ ವೈಸಲ್ಲಿ ಬರುತ್ತೆ. ಓಕೆ, ಅದರಲ್ಲಿ ಒನ್ ಆಫ್ ದಿ ಕ್ವಶನ್ ಇದು. ಇದರಲ್ಲಿ ನಾನು ಇಲ್ಲಿ ಮಾತಾಡ್ತಾ ಇರೋದು ಓನ್ಲಿ ಇಫ್. ಓನ್ಲಿ ಇಫ್ ಇದ್ದಾಗ ನಮಗೆ ಏನು ಮಾಡಬೇಕಂದ್ರೆ ಎಲ್ಲಿ ಓನ್ಲಿ ಬರುತ್ತೋ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಈ ಇದು ಏನು ಸ್ಟೇಟ್ಮೆಂಟ್ ಇದೆ ಇದನ್ನು ನಾನು ಹೊಸದಾಗಿ ಮತ್ತೆ ಬರ್ಕೊತೀನಿ. ಏನಂದರೆ ನಾನು ಮಾತ್ರ ಇಲ್ಲಿದ್ದ ಸ್ಟೇಟ್ಮೆಂಟ್ ಸ್ಟಾರ್ಟ್ ಅಂತ ಬರ್ಕೊತೀನಿ, ಈ ಅರ್ಧನ ಕಟ್ ಮಾಡಿ ಈ ಕಡೆ ಹಾಕೊತೀನಿ. ಅಲ್ಲಿ ನನಗೆ ಎ ಕ್ರಿಕೆಟ್ ಆಗುತ್ತೆ ಇದ್ರ ಪ್ರಕಾರ, ಬಿ ನನಗೆ ಬೇಸರವಾದಾಗ ಅಂತಾಗುತ್ತೆ. ಓನ್ಲಿ ಇಫ್ ಎ ಬಿ ಇದ್ದಾಗ ದೆನ್ ಎ ಇಸ್ ಇಂಪ್ಲೈಸ್ ಬಿ ಆರ್ ಇಸ್ ನಾಟ್ ಬಿ ನಾಟ್ ಎ. ಈ ಎರಡರಲ್ಲಿ ನನಗಿದು ಕರೆಕ್ಟ್. ನೆಕ್ಸ್ಟ್, 63. 63ರಲ್ಲಿ ಏನು ಮಾಡಿದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ 7 5 35, 7 6 42 ಮಲ್ಟಿಪ್ಲೈ ಮಾಡಿದ್ದಾರೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇದನ್ನು ಮೈನಸ್ ಮಾಡಿದ್ದಾರೆ. 6 5 30 30 7 23. ನೆಕ್ಸ್ಟು, 5 4 20 20 6 14 ಆನ್ಸರ್. ಕೆಳಗಿನ ಪೈಕಿ ಚಿತ್ರಪಟವು ಒಂದು ಕೆಳಗಿನ ಪೈ ಚಿತ್ರಪಟವು ಒಂದು ದೇಶವು ಒಂದು ನಿರ್ದಿಷ್ಟ ವರ್ಷದಲ್ಲಿ ವಿವಿಧ ಕ್ರೀಡೆಗಳಿಗಾಗಿ ಮಾಡಿರುವ ವೆಚ್ಚವನ್ನು ತೋರಿಸಿದೆ. ಚಾರ್ಟ್ ವಿವಿಧ ಘಟಕಗಳ ಡಿಗ್ರಿ ಮೌಲ್ಯಗಳನ್ನು ನೀಡಲಾಗಿದೆ. ಇಲ್ಲಿ 31 ಡಿಗ್ರಿ, 36 ಡಿಗ್ರಿ ಇದೆಲ್ಲ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಟೆನ್ನಿಸ್ ಕ್ರೀಡೆ ಸಲುವಾಗಿ ಒಟ್ಟು ವೆಚ್ಚ ಎಷ್ಟು ಅಂತ. ಟೆನ್ನಿಸ್ ಅಂದರೆ 45, ಎಷ್ಟರಲ್ಲಿ? 45, 360ರಲ್ಲಿ. ಸೊ 45 360ರಲ್ಲಿ ಅದನ್ನು ಅವ್ರು ನನಗೆ ಶೇಕಡ ಕೊಟ್ಟಿದ್ದಾರೆ. ದೇರ್ ಫೋರ್ ಮಲ್ಟಿಪ್ಲೈ ಬೈ 100 ಮಾಡ್ತೀನಿ. 100 ಮಾಡಿದಾಗ ನಂಗೆ 2.5% ಬರುತ್ತೆ. ನೆಕ್ಸ್ಟ್, 65 ನೋಡಿ, 1 ಕೆ ಜಿ ಬಣ್ಣದ ಬೆಲೆ 36.5 ಪರ್ ಕೆ ಜಿ, ಮತ್ತು 1 ಕೆ ಜಿ ಬಣ್ಣವನ್ನು 16 ಚದರಡಿಗೆ ಲೇಪಿಸಬಹುದಾದರೆ ಉದ್ದ 8 ಅಡಿಯ ಬದಿ ಇರುವ ಘನದ ಪೂರ್ಣ ಹೊರಗಿನ ಮೇಲ್ಮೈ ಲೇಪನಕ್ಕೆ ತಗಲುವ ವೆಚ್ಚವೇನು? ಸೊ ನಾನು ಸರ್ಫೇಸ್ ಏರಿಯಾ ಅಂತ ನಾನು ನೋಡಿದ್ರೆ, 8 × 8 ಯಾವುದು ನನಗೆ ಈ 8 8 ಅಡಿ ಇದೆಯಲ್ಲ ಅದು, ಅದೇ ಥರ ನನಗೆ ಎಷ್ಟು ಸ್ಕ್ವೇರ್ ಬರುತ್ತೆ ನಾನು ಈ ಬಾಕ್ಸನ್ನು ನೋಡಿದ್ರೆ 8 × 8 ನನಗೆ ನಾನು ಮಾಡ್ತೀನಿ. ಅದ್ರದ್ದು ಎಷ್ಟಿದೆ? 6 ನೋಡಿ, 1 2 3 4 ಮತ್ತು ಮೇಲೊಂದು ಕೆಳಗೊಂದು 6, ಅದನ್ನು ಮಾಡಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಬರುತ್ತೆ. ಸೊ 1 ಕೆ ಜಿ ನನಗೆ ಬಣ್ಣ 16 ನಾನು ಚದರಡಿಗೆ ಮಾಡ್ತೀನಿ ಅಂತಂದರೆ ಎಷ್ಟು ಕೆ ಜಿ ಬಣ್ಣ ಬೇಕಾಗುತ್ತೆ ನನಗೆ? 8 × 8 × 8 ಮಾಡೋದಕ್ಕೆ ನನಗೆ 24 ಕೆ ಜಿ ಬೇಕಾಗುತ್ತೆ. ದೆನ್ 1 ಕೆ ಜಿಗೆ 36.5 ಅಂತಂದರೆ 24 ಕೆ ಜಿಗೆ ಎಷ್ಟಾಗುತ್ತೆ? ಅಲ್ಲಿ 876. 876 ಇಸ್ ದ ಆನ್ಸರ್. ನೆಕ್ಸ್ಟ್, 66. ಫಾಕ್ಲೆಂಡ್ ದ್ವೀಪವು ಅರ್ಜೆಂಟೀನಾ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ವಿವಾದದ ಬಿಂದುವಾಗಿದ್ದು ಇದು ಕೆಳಗಿನ ಯಾವ ಸಾಗರದಲ್ಲಿದೆ? ನೋಡಿ, ನೀವು ಮ್ಯಾಪ್ ತೆಗಿರಿ, ಮ್ಯಾಪಲ್ಲಿ ನಾವು ನೋಡ್ಬೋದು ಸ್ಟ್ರೈಟ್ ಆಫ್ ಗಿಬ್ರಾಲ್ಟರ್, ದಟ್ ಈಸ್ ಎಲ್ಲಿ ನನಗೆ ಸ್ಪೇನು ಮತ್ತು ಮೊರಾಕೋ ಮಧ್ಯದಲ್ಲಿ ಬರುತ್ತಲ್ಲ, ಅದು ಜಗಳ ಆಗ್ತಿದೆ ನೋಡಿ. ಅದು ಇರೋದು ಮೆಡಿಟರೇನಿಯನ್ ಹತ್ರ, ಬಟ್ ದಟ್ ಈಸ್ ಅ ಟೆರಿಟರಿ ಆಫ್ ಯುನೈಟೆಡ್ ಕಿಂಗ್ಡಮ್. ಅದೇ ಥರ ನಂಗೆ ಫಾಕ್ಲ್ಯಾಂಡ್ ಬರೋದು ಸೌತ್ ಅಮೇರಿಕಾ, ಅರ್ಜೆಂಟೀನಾ ಹತ್ರ ನನಗೆ ಇದು ಬರೋದು. ಓಕೆ, ಬಟ್ ಇದು ಅರ್ಜೆಂಟೀನಾ ಜೊತೆ ಗಲಾಟೆ ಇರೋದು ಯು ಕೆ ಜೊತೆ. ಸೊ ಯು ಕೆ ಜೊತೆ ಎಲ್ಲೋ ಅಂತಂದ್ಬಿಟ್ಟು ಯುನೈಟೆಡ್ ಕಿಂಗ್ಡಮ್ ಜೊತೆ ಅಂತ ಮತ್ತೆ ಅಲ್ಲೆಲ್ಲ ಹಾಕಿಕ್ಕಿದ್ದೀರಾ, ಇದು ಅದರದ್ದು ಟೆರಿಟರಿನೇ. ಸೊ ಹಾಗಾಗಿ ಇದು ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿ ಬರುತ್ತೆ. ನೆಕ್ಸ್ಟು, ದೋಣಿಯೊಂದು ಮೇಲ್ಮುಖವಾಗಿ ಹರಿಯುವ ಹೊಳೆಯಲ್ಲಿ ಸಾಗುವಾಗ ಒಂದು ನಿರ್ದಿಷ್ಟ ದೂರ ಕ್ಷಮಿಸಲು 8 ಗಂಟೆ 48 ನಿಮಿಷ ತೆಗೆದುಕೊಳ್ಳುತ್ತದೆ. ಆದರೆ ಹೊಳೆಯು ಕೆಳಮುಖವಾಗಿ ಹರಿಯುವಾಗ ಅದೇ ದೂರವನ್ನು ಕ್ರಮಿಸಲು 4 ಗಂಟೆ. ಇದನ್ನು ನಾನು ಎಸ್ ಟಿ ಡಿ ಮೆಥಡ್ ಅಂತಂದ್ಬಿಟ್ಟು ಮೆಂಟಲ್ ಎಬಿಲಿಟಿ ಇಲ್ಲ ಸಾಲ್ವ್ ಮಾಡ್ತೀನಿ. ಎಸ್ ಟಿ ಡಿ ಮೆಥಡಲ್ಲಿ ನನಗೆ
ಇಲ್ಲಿ ಇದು ಮೇಲ್ಮುಖವಾಗಿ ಹೋಗುವಾಗ ಬಿ ಮೈನಸ್ ಎಸ್ಸು, ಬೋಟ್ ಜಾಸ್ತಿ ಇರುತ್ತೆ ಸ್ಪೀಡ್ಗಿಂತ. ಕೆಳಮುಖ ಅಂದರೆ ಬಿ ಪ್ಲಸ್ ಎಸ್ಸು, ಸ್ಟ್ರೀಮು ಬೋಟಿಗೆ ಆ್ಯಡ್ ಆಗುತ್ತೆ. ಮೇಲ್ಮುಖದಲ್ಲಿ ಹೋಗ್ಬೇಕಾದ್ರೆ ನನಗೆ ಎಷ್ಟು 8 ಗಂಟೆ 48 ಅಂದರೆ 8 ಮಲ್ಟಿಪ್ಲೈ ಬೈ ನನಗೆ ದಟ್ ಈಸ್ 48/60. ದೆನ್ ಇಲ್ಲಿ ನನಗೆ ಇದು 4 ಗಂಟೆ, ಸೊ ಡಿಸ್ಟೆನ್ಸ್ ಅಂತೂ ಸೇಮು. ಅಲ್ಲಿಗೆ ಬಿ ಮೈನಸ್ ಎಸ್ ಇಂಟು, ನಾನು ಇದನ್ನು ಪ್ರಾಪರ್ ಫ್ರ್ಯಾಕ್ಷನಿಂಗ್ ಮಾಡಿಕೊಂಡ್ರೆ 44/5 ಈಸ್ ಈಕ್ವಲ್ ಟು ಬಿ ಪ್ಲಸ್ ಎಸ್ ಇಂಟು 4. ಇದೆರಡನ್ನು ಸಾಲ್ವ್ ಮಾಡಿದ್ರೆ ನನಗೆ ಬಿ ಬೈ ಎಸ್ 8:3 ಬರಬೇಕು. ನನ್ನ ಪ್ರಕಾರ ಈ ಕ್ವಶನ್ ತಪ್ಪಿದೆ, ಇದು 4ನೇ ಆಪ್ಷನ್ನು, ಇದು 8:3 ಇರಬೇಕಿತ್ತು. ಸೊ ಇದು 3:8 ಕೊಟ್ಟಿದ್ದಾರೆ, ಹಾಗಾಗಿ ಒಮ್ಮೆ ಇದನ್ನು ಕ್ರಾಸ್ ಚೆಕ್ ಮಾಡಿ. ನೆಕ್ಸ್ಟು 68, ಒಂದು ವಸ್ತುವನ್ನು ಎರಡು ಸಮಾಂತರ ಸಮತಲ ದರ್ಪಣಗಳ ಮಧ್ಯೆ ಇಟ್ಟಾಗ ದೊರೆಯುವ ಪ್ರತಿಬಿಂಬಗಳು ಸಂಖ್ಯೆಯು. ಸೊ ಎರಡು ಪ್ಯಾರಲಲ್ ಮಿರರ್ ಇಟ್ಟಾಗ ನಿಮಗೆ ಅದ್ರ ಮಧ್ಯದಲ್ಲಿ ನೀವು ನೋಡಿದ್ರೆ ಇಮೇಜು ನಿಮಗೆ ಅನಂತ ಇನ್ಫಿನಿಟಿ ಇಮೇಜಸ್ ನಿಮಗೆ ಬರುತ್ತೆ. ನೆಕ್ಸ್ಟ್ ಪಟ್ಟಿ 1 ಪಟ್ಟಿ 2 ಇದರಲ್ಲಿ ಜೂಮ್ ಅಸ್ಸಾಂ ಇದು ನಿಮಗೆ ಗೊತ್ತಿರುತ್ತೆ, ಬಟ್ ಇಲ್ಲಿ ಮೂರು ಕಡೆ ಅದನ್ನೇ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಇಲ್ಲಿ ನೋಡಿ ಪೋನಂ ಓಣಂ ಕೇರಳ, ಪೋಡು ಆಂಧ್ರ, ಇಷ್ಟು ಗೊತ್ತಿದ್ದರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಯಾವ ರಾಜ ಒಡೆಯರ ಆಳ್ವಿಕೆಯಡಿ ಸರಮೇಶ್ವರಯ್ಯ ದಿವಾನರಾಗಿದ್ದರು, ನಿಮಗೆ ಇದು ಗೊತ್ತಿರುತ್ತೆ. ನೆಕ್ಸ್ಟ್ 71, ಕಾಂಗ್ರೆಸ್ ಲಾಹೋರ್ ಅಧಿವೇಶನವನ್ನು ಕುರಿತಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಬ್ರಿಟಿಷರಿಂದ ಸಂಪೂರ್ಣ ಸ್ವತಂತ್ರವನ್ನು ಗಳಿಸಲು ಟರಾವನ್ನು ಅಂಗೀಕರಿಸಲಾಯಿತು, ಎಸ್ ಅಫ್ಕೋರ್ಸ್. ನೆಕ್ಸ್ಟ್, ತೀಕ್ಷ್ಣಗಾಮಿಗಳು ಮತ್ತು ಸೌಮ್ಯವಾದಿಗಳ ನಡುವಣ ಒಡಕು ಈ ಅಧಿವೇಶನದಲ್ಲಿ ಬಗೆಹರಿಸಲ್ಪಟ್ಟಿತ್ತು, ನೋ ಲಕ್ನೋ ಪ್ಯಾಕ್ಟಲ್ಲಿ ಎಕ್ಸ್ಟ್ರೀಮಿಸ್ಟ್ ಮತ್ತು ಮಾಡ್ರೇಟ್ಸ್ ಒಂದಾಗೋದು, ಇದಲ್ಲ, ದೇರ್ ಫೋರ್ ಬಿ ತಪ್ಪು, ಎ ಕರೆಕ್ಟ್. ನೆಕ್ಸ್ಟ್, ಕಬ್ಬಿಣ ಮತ್ತು ಕಬ್ಬಿಣದ ಶೇಕಡ. ಸೊ ನಮಗಿಲ್ಲಿ ಇದು ಐರನ್ ಅಂದ ತಕ್ಷಣ ಮ್ಯಾಗ್ನೆಟಿಕ್ಗೆ ಅಟ್ರ್ಯಾಕ್ಟ್ ಆಗುತ್ತೆ, ದೇರ್ ಫೋರ್ ಐರನ್ ಇನ್ ದಿ ಪ್ಯೂರೆಸ್ಟ್ ಫಾರ್ಮ್ ಮ್ಯಾಗ್ನೆಟೈಟ್ ಅಂತ ಹೇಳಿದ್ದೆ. ಆರ್ಡರ್ ನಾವು ಹೇಳಬೇಕಂದ್ರೆ ಮ್ಯಾಗ್ನೆಟೈಟ್, ಹಮಟೈಟ್, ಲಿಮೋನೈಟ್, ಸೆಡರೈಟ್ ಅಂತಂದ್ಬಿಟ್ಟು ಆರ್ಡರ್ ಆಗಿ ಇದನ್ನು ಹೇಳಿದ್ದೆ. ಕಾಪರಿಂದ ಹೇಳಬೇಕಾದ್ರೆ ಕುಪ್ರೈಟ್, ಮಲಚೈಟ್ ಅಂತಂದ್ಬಿಟ್ಟು ಅದನ್ನು ಹೆಂಗೆ ಹೇಳಿದ್ನೋ ಅದೇ ಥರನೇ ನಾನು ಐರನಿಂದು ಹೇಳಬೇಕಾದ್ರೆ ಪಿಗ್ ಐರನ್ನು, ರಾಟ್ ಐರನ್ ಇವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಇದನ್ನು ಎಮ್ ದಟ್ ಈಸ್ ಮ್ಯಾಗ್ನೆಟೈಟ್, ಹಮಟೈಟ್, ಲೆಮನೈಟ್, ಸೆಡರೈಟ್ ಅಂತ ಹೇಳಿದ್ದೆ. ಸೊ ಅದು ನಿಮಗೆ ಗೊತ್ತಿದ್ದರೆ ಇದನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್, ಗಡಿಯಾರದಲ್ಲಿ 3:30 ತೋರಿಸಿದೆ, ನೋಡಿ 3:30 ತೋರಿಸಿದೆ, ಬರ್ದೆ 3:30 ಅಂದಾಗ ನೋಡಿ ಅಂದ್ಕೊಳ್ಳಿ ಇದು 3ಕ್ಕಿದೆ, ಇದು 6ಕ್ಕಿದೆ ಅಂತ ತಿಳ್ಕೊಳ್ಳಿ. ಅಲ್ಲಿಗೆ 90 ಡಿಗ್ರಿ ಆಯಿತು, ದೆನ್ 90 ಡಿಗ್ರಿ ಆದಮೇಲೆ ಇದು 15 ನಿಮಿಷ ಮುಂದೆ ಬರ್ತಿದೆ ಅಂತಂದರೆ 15 ನಿಮಿಷ ದಟ್ ಈಸ್ ಅರ್ಧ ಗಂಟೆ, ದಟ್ ಈಸ್ ನಿಮಿಷದ್ದು ಅರ್ಧ ಗಂಟೆ ಮುಂದೆ ಬರ್ತಿದೆ ಅಂತಂದರೆ ಇದು ಗಂಟೆದು ಎಷ್ಟು ಮುಂದೆ ಬರುತ್ತೆ, ಇದು ಎಷ್ಟು ಬಂದಿರುತ್ತೋ ಅದರ ಅರ್ಧ ಬಂದಿರುತ್ತೆ, ಇದು ಅದಕ್ಕೆ 15 ಡಿಗ್ರಿ. ಸೊ ಇಲ್ಲಿ 90 ಬಟ್ ಸ್ವಲ್ಪ ಮುಂದೆ ಬಂದಿದೆ, ಎಷ್ಟು ಮುಂದೆ ಬಂದಿದೆ 15 ಡಿಗ್ರಿ ಮುಂದೆ ಬಂದಿದೆ, ಅದನ್ನು ಮೈನಸ್ ಮಾಡಿದ್ರೆ 75. ನೆಕ್ಸ್ಟು ಪಟ್ಟಿ 1 ಪುಸ್ತಕಗಳು, ಪಟ್ಟಿ 2 ಇದರಲ್ಲಿ ದ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್, ಇದನ್ನಂತೂ ಸ್ಟೀಫನ್ ಹಾಕಿಂಗ್, ರೀಸೆಂಟಾಗಿ ಸ್ಟೀಫನ್ ಹಾಕಿಂಗ್ ಡೆತ್ ಆಯ್ತಲ್ಲ ಅದು ನಿಮಗೆ, ಸೊ ಎಗೆ 2 ಅಂತಂದ್ಬಿಟ್ಟು ಇದು ನಿಮಗೆ ಗೊತ್ತಿರ್ಬೋದು. ನೆಕ್ಸ್ಟ್ ಆದಮೇಲೆ ಲಾಂಗ್ ವಾಕ್ ಟು ಫ್ರೀಡಮ್, ಮೊರಲ್ಸ್ ಇದು ನೋಡಿ, ಟ್ರೂತ್, ಲವ್ ಆ್ಯಂಡ್ ದಿ ಲಿಟಲ್ ಮೆಲೈಸ್, ಇದು ನೆಲ್ಸನ್ ಮಂಡೆಲ್ಲ ಅಂತ, ಇದು ಈಸಿಯಾಗಿ ನೀವು ಕಂಡುಹಿಡಿಬೋದು ಅವ್ರ ಬುಕ್ಗಳಲ್ಲಿ. ನೆಕ್ಸ್ಟ್ ಪಟ್ಟಿ 1 ಪಟ್ಟಿ 2 ಸೈಲೆಂಟ್ ವ್ಯಾಲಿ, ಸೈಲೆಂಟ್ ವ್ಯಾಲಿ ನಮಗೆ ಕೇರಳ, ದೆನ್ ಅದಾದಮೇಲೆ ನಾಗರಹೊಳೆ ಕರ್ನಾಟಕ, ಆಮೇಲೆ ಪನ್ನಾ ಮಧ್ಯಪ್ರದೇಶ. ಇದು ಈಸಿಯಾಗಿ ನಾನು ನಿಮಗೆ ಟೈಗರ್ ರಿಸರ್ವ್ಸು, 50 ಟೈಗರ್ ರಿಸರ್ವ್ಸನ್ನ ಹೆಂಗೆ ಕಾಪರ್ ಕೋಡ್ಸಲ್ಲಿ ಈಸಿಯಾಗಿ ನೆನ್ಪಿಡಬೇಕು ಅನ್ನೋದನ್ನು ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಈ ಟೈಗರ್ ರಿಸರ್ವ್ ಸಂಬಂಧಪಟ್ಟಂಥ ಯಾವುದೇ ನ್ಯಾಷನಲ್ ಪಾರ್ಕ್ ಬಂದ್ರೂ ನಮ್ಮ ಹುಡುಗರು ಆರಾಮಾಗಿ ಇದನ್ನು ಮಾಡ್ಕೊಂಬರ್ತಾರೆ, ನೀವು ಮಾಡಿದ್ದೀರಾ, ಐ ಆಮ್ ಹ್ಯಾಪಿ. 76, ಭಾರತದ 18 ವಿಜ್ಞಾನಿಗಳು ಸೇರಿದಂತೆ ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ತಂಡ ಮೊಟ್ಟ ಮೊದಲಿಗೆ ಬಹಿರಂಗಪಡಿಸಿ ವಂಶವಾಹಿ ಸಂಕೇತವು ಈ ಕೆಳಗಿನ ವ್ಯಾಪಕವಾಗಿ ಬೆಳೆಯುವ ಯಾವ ಬೆಳೆಯನ್ನು ಕುರಿತದ್ದು? ಇದು ಗೋಧಿ ಬೆಳೆಯನ್ನು ಕುರಿತದ್ದು. ನೆಕ್ಸ್ಟ್ ಆದಮೇಲೆ ಇದು ನೋಡಿ, ಇದು ಐ ಎ ಎಸ್ ಟೈಪ್ ಆಫ್ ಕ್ವಶನ್ಸ್, ನಾನು ಇದೇ ಥರ ಕ್ವಶನ್ಸೇ ಹೇಳ್ತಿರೋದು. ಐ ಎ ಎಸ್ ಟೈಪ್ ಆಫ್ ಕ್ವಶನ್ ನಿಮಗೇನೆಂದರೆ ಸುಮ್ಮನೆ ಅನಾವಶ್ಯಕ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟು ನಿಮಗೆ ಹೂ ಅನಿಸಿ ಇಲ್ಲಿ ಕನ್ಫ್ಯೂಸ್ ಮಾಡುವಂಥದ್ದು. ಈಗ ನೋಡಿ, ಮೋಹಿಂದರ್ ಸಿಂಗ್ ಗಿಲ್ 3 ಜಗಿತ ಕ್ರೀಡೆಯಲ್ಲಿ 1970 ಚಿನ್ನದ ಪದಕವನ್ನು ಬ್ಯಾಂಕಾಕ್ ಏಷ್ಯನ್ ಕ್ರೀಡಾದಲ್ಲಿ ಪಡೆದರು. 2018 ಜಕಾರ್ತ ಏಷ್ಯನ್ ಕ್ರೀಡೆಯಲ್ಲಿ ಪುರುಷರು 3 ಜಿಗಿತದ ಕ್ರೀಡೆಯಲ್ಲಿ ಮೈಲುಗಲ್ಲು ಸಾಧನೆ ಮಾಡಿ ಎರಡನೇ ಭಾರತೀಯ ಕ್ರೀಡಾಪಟು ಯಾರು? ಓಕೆ, ಇದು ಹರ್ಪಿಂದರ್ ಸಿಂಗು. ಇದು ಬಿಡಿ, ಇಲ್ಲಿವರೆಗೂ ಸ್ಟೇಟ್ಮೆಂಟ್ ಕೊಡೋ ಅವಶ್ಯಕತೆ ಇತ್ತಾ? ನನ್ನ ಪ್ರಶ್ನೆ, ಯಾರು ಕೇಳಿದ್ರೆ ಇದು ಇದಕ್ಕಾಗಲಿ ಕ್ವಶನಿಗಾಗಲಿ ಏನು ಸಂಬಂಧ ಇದೆ ನಮಗೆ? ಓಕೆ, ಅದನ್ನೇ ಇವ್ರು ಏನು ಮಾಡ್ತಾರೆ ಅಂದರೆ ನೋಡಿ, ಮುಂದೆ ಬರುವ ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾರೆ, ಇದು ಸ್ಟೇಟ್ಮೆಂಟ್ 1, ಇದು ಸ್ಟೇಟ್ಮೆಂಟ್ 2 ಕೊಟ್ಬಿಟ್ಟು ಸ್ಟೇಟ್ಮೆಂಟ್ 1 ಕರೆಕ್ಟು, ಸ್ಟೇಟ್ಮೆಂಟ್ 2 ಕರೆಕ್ಟು, ಎರಡೂ ತಪ್ಪು, ಎರಡೂ ಕರೆಕ್ಟು, ಈ ಥರ ಕೊಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಕೆ ಪಿ ಎಸ್ ಸಿ ಕೂಡ ಸ್ಲೋಲಿ ಸ್ಲೋಲಿ ಯು ಪಿ ಎಸ್ ಸಿ ಪ್ಯಾಟರ್ನ್ಗಳನ್ನು ಫಾಲೋ ಮಾಡ್ತಿದೆ ಅಂತ ನಾನು ಯಾವಾಗಲೂ ಅನಾಲಿಸಿಸಲ್ಲಿ ಹೇಳ್ತಾ ಇದ್ದೆ. ಸೊ ಅದು ನಿಮಗೆ ಇಲ್ಲಿ ಪ್ರೂವ್ ಆಗ್ತಿದೆ.
ಈಗ ಈ ಥರ ಬಂದಿರೋರು ನೆಕ್ಸ್ಟ್ ಏನು ಮಾಡ್ತಾರೆ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ಥರ ಕ್ವಶನ್ ಕೊಡ್ತಾರೆ. ಹಾಗಾಗಿ ನೀವು ಏನಾದರೂ ಒಂದು ಕಲಿತಾಗ ಅದ್ರ ಮೇಲೆ ಅದ್ರ ಕೆಳಗಡೆ ಒಂಚೂರು ವಿಚಾರಗಳನ್ನು ತಿಳ್ಕೊಳೋದು ಇಂಪಾರ್ಟೆಂಟ್. ಹಾಗಂತ ತೀರಾ ಅನಾವಶ್ಯಕ ವಿಚಾರಗಳನ್ನು ನೀವೇನಾರು ತಿಳ್ಕೊಳಕ್ಕೆ ಹೋದರೆ, ನೀವು ಬೆಳಗ್ಗೆ ಗೂಗಲ್ ಮಾಡೋಕ್ಕೆ ಕೂತ್ಕೊಂಡ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಬೇಜಾರಾಗಿ ಫೇಸ್ಬುಕ್ಕಲ್ಲಿ ಬಂದು ನನ್ನ ಫೋಟೋ ಯಾರು ಲೈಕ್ ಮಾಡಿದ್ದಾರೆ, ಬೇರೆಯವ್ರ ಫೋಟೋ ನಾನೇ ಲೈಕ್ ಮಾಡಿದ್ದೀನಿ, ಇಲ್ಲಿಗೆ ಬಂದು ನಿಲ್ತೀರಾ, ಅಲ್ಲಿಗೆ ಎಕ್ಸಾಮು ಹಾಳಾಗೋಗುತ್ತೆ. ಓಕೆ 78. ಹಾಂ, ನಾನು ಪ್ರತಿ ವಾರ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಬೇಕಾದ್ರೆ ಕಾಕಾಡು ಅಂದರೆ ಆಸ್ಟ್ರೇಲಿಯಾದಲ್ಲಿ ಬರುವಂಥ ನ್ಯಾಷನಲ್ ಪಾರ್ಕ್ ಅಂತ ಇದನ್ನು ಪಾಠ ಮಾಡಿದಾಗ ಎಷ್ಟೊಂದು ಜನ ನಮ್ಮ ಹುಡುಗರೇ ಏನೇನು ಹೇಳ್ತಿದ್ದಾರೆ ಸರ್, ಏನೇನು ಓದಿಸ್ತಿದ್ದಾರೆ, ಇವೆಲ್ಲ ಬರುತ್ತೆ ಕ್ವಶನ್ನು ಅಂತ ಅನಾವಶ್ಯಕ ಅಂತ ಹೇಳ್ತಿದ್ರು. ಇದು ಇಂಪಾರ್ಟೆಂಟ್ ಇದೆ, ಯಾಕಂದರೆ ಇಲ್ಲಿ ಭಾರತದ ನೌಕೆ ಪಾರ್ಟಿಸಿಪೇಟ್ ಮಾಡಿತ್ತು, ಇದು ಆಸ್ಟ್ರೇಲಿಯಿಂದ ಇರ್ಬೋದು, ಅಲ್ಲಿ ಇರೋವಂಥ ಸರ್ಟೈನ್ ಜೋಗ್ರಫಿಕಲ್ ಕ್ಯಾರೆಕ್ಟರಿಸ್ಟಿಕ್ಸು ಇಂಡಿಯಾಗೆ ಮ್ಯಾಚ್ ಆಗುತ್ತೆ. ಯಾವಾಗ ಆಗಿನ ಕಾಲದಲ್ಲಿ ಎಲ್ಲ ಸದರನ್ ನಮಗೆ ಗೊಂಡವನ ಲ್ಯಾಂಡ್ ಇದ್ದಾಗ ಅಂಟಾರ್ಟಿಕಾ ಆಸ್ಟ್ರೇಲಿಯಾ ಇವೆಲ್ಲ ಒಂದೇ ಒಂದು ಲ್ಯಾಂಡಿಂದ ಬ್ರೇಕ್ ಆಗಿ ಹೋಗಿದೆ, ಇವೆಲ್ಲ ಕಥೆಗಳನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ಹಾಗಾಗಿ ಕಾಕಾಡು ವೆರಿ ಇಂಪಾರ್ಟೆಂಟು, ಇದನ್ನು ನೋಡ್ರಿ ಅಂತಂದ್ಬಿಟ್ಟು ನಾನು ನಿಮಗೆ ಹೇಳಿದ್ದೆ. ನಾನು ಕೊಟ್ಟಿರೋ ಮೆಟೀರಿಯಲಲ್ಲಿ ನಿಮಗೆ ಇದು ಐ ಥಿಂಕ್ ಜುಲೈಯಲ್ಲಿ ಇದು ನಿಮಗೆ ಇದೆ. ಸೊ ಹಾಗಾಗಿ ಇದನ್ನು ಓದಿರೋರು ಆ ಕ್ಲಾಸ್ ಅಟೆಂಡ್ ಮಾಡೋರು ಈಸಿಯಾಗಿ ಇದನ್ನು ಮಾಡಿದ್ದೀರ. ನೆಕ್ಸ್ಟ್ ಇದು ಕೂಡ, ಸೊ ಲಿಂಚಿಂಗ್ ಕೇಸ್, ಮಾಬ್ ಲಿಂಚಿಂಗ್, ಎಲ್ಲರನ್ನೂ ಹೊಡೆದಾಗ್ತಿದ್ದಾರೆ, ಇದಕ್ಕೋಸ್ಕರ ನಮಗೆ ಗೌಬಾ ಸಮಿತಿ, ಗೌಬಾ ಸಮಿತಿ ಅಂತ ನಾನು ಕ್ಲಾಸಲ್ಲಿ ಹೇಳಿದ್ದೆ. ಸೊ ಹಾಗಾಗಿ ಇದನ್ನು ಕೂಡ ಈಸಿಯಾಗಿ ಮಾಡಿರ್ತೀರ. ನೆಕ್ಸ್ಟ್ ರಕ್ಷಣಾ ಸಚಿವಾಲಯದ ಸಮಗ್ರ ರಕ್ಷಣೆ ಸಿಬ್ಬಂದಿಯು ಒಡಂಬಡಿಕೆಯೊಂದನ್ನು ಸಹಿ ಮಾಡಿ ಈ ಕೆಳಗಿನ ಯಾವ ಸಂಸ್ಥೆಯೊಂದಿಗೆ ಉಪಗ್ರಹ ಆಧಾರಿತ ಟೆಲಿಮೆಡಿಸಿನ್ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ತುರ್ತು ವೈದ್ಯಕೆ, ಇಸ್ರೋ, ಯು ಕ್ಯಾನ್ ಗೆಸ್. ಕೆಳಗಿನ ಯಾವ ದೇಶದಲ್ಲಿ ನಾಲ್ಕನೇ ಅಂತಾರಾಷ್ಟ್ರೀಯ ಆಯುರ್ವೇದ ಅಧಿವೇಶನವನ್ನು ಸಂಘಟಿಸಲಾಯಿತು? ನೆದರ್ಲ್ಯಾಂಡ್ಸ್. ಈಗ ನೋಡಿ, ಕೆಲವು ಮ್ಯಾಗ್ಝಿನ್ಗಳು ಇವಾಗಂತೂ ರೋಡ್ ರೋಡಿಗೆ ಒಂದೊಂದು ಮ್ಯಾಗ್ಝಿನ್ ಸಿಕ್ತಿದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇಲೆ, ಆ ಮ್ಯಾಗ್ಝಿನ್ಗಳ ಲಾಸ್ಟ್ 5-6 ಪೇಜ್ಗಳು ಎಲ್ಲ ಸೇರಿಬಿಟ್ಟು ಈ ಥರ ಫ್ಯಾಕ್ಟ್ಗಳನ್ನು ಕೊಟ್ಟಿರ್ತಾರೆ. ಈ 6 ಪೇಜ್ ಫ್ಯಾಕ್ಟ್ ಓದೋದು ಒಂದೇ, ನೀವು ಡಿಕ್ಷನರಿನ ಬೈಹಾರ್ಟ್ ಮಾಡೋದು ಒಂದೇ. ಸೊ ಇಷ್ಟು ಫ್ಯಾಕ್ಟ್ಸ್ಗಳು ನೋಡಿ, ಬಂದಿರೋ 2-3 ಕ್ವಶನಿಗೆ ಇಷ್ಟು ಫ್ಯಾಕ್ಟ್ಗಳನ್ನು ನೀವು ಬೈಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಮ್ಯಾಗ್ಝಿನ್ಗಳನ್ನ ತೊಗೊಂಡು ತುಮಕು ಇಡಬೇಡ್ರಿ. ನೀವು ದಿನನಿತ್ಯ ನ್ಯೂಸ್ ಪೇಪರ್ ನೋಡಿದ್ರೆ ಅದರಲ್ಲಿ ಇರೋವಂಥ ಇಂಪಾರ್ಟೆಂಟ್ ವಿಚಾರಗಳನ್ನು ನಿಮಗೆ ಸಿಗುತ್ತೆ, ಅಷ್ಟಲ್ಲಿ ಕ್ವಶನ್ ಅಟೆಂಡ್ ಮಾಡಿ. ಮಾಡಿಲ್ಲ ಅಂದ್ರೂ ನಿಮಗೆ ಇಲ್ಲಿ 100 ತೆಗೀರಿ ಅಂತ ಯಾರು ಹೇಳ್ತಿರೋದು? ಈ ಬಂದಿರೋ ಒಂದು ಕ್ವಶನ್ನು 2 ಕ್ವಶನ್ಗೋಸ್ಕರ ನೀವು ಒಂದು 300 ನೇಮನ್ನು ಗಟ್ಟಿಡ್ತೀರಾ? 300 ನೇಮನ್ನು ಗಟ್ಟಿಡಿದ್ರೆ ನಿಮಗೆ ಅದು ಎಕ್ಸಾಮಲ್ಲಿ ತಲೆಯಲ್ಲಿ ಉಳಿಯುತ್ತಾ? ಉಳಿದ್ರೂ ಅಲ್ಲಿ ನೀವು ಕರೆಕ್ಟಾಗಿ ಮಾಡ್ತೀರ ಅನ್ನೋದು ಏನು ಗ್ಯಾರಂಟಿ? ಮತ್ತೆ ಅಲ್ಲಿ ಸುಮ್ಮನೆ ತಪ್ಪು ಮಾರ್ಕ್ ಮಾಡ್ಬಾರ್ದಕ್ಕಿಂತ ಸುಮ್ಮನೆ ದೇವ್ರ ಹೆಸರು ನೆನೆಸ್ಕೊಂಡು ಖಾಲಿ ಬಿಟ್ಟು ಬರ್ರಿ. ಬೇರೆಯವರು ಎಷ್ಟೊಂದು ಜನ ಎಲ್ಲ ಓದಿ ತಪ್ಪು ಮಾಡಿ ಬಂದಿರ್ತಾರೆ, ಅವ್ರಿಗೇನೋ ಬೆಟರ್ ನೀವು ಖಾಲಿ ಬಿಡೋದು ಬೆಟರ್. ನೆಕ್ಸ್ಟ್, ಇತ್ತೀಚೆಗೆ DRDO ಹೊಸ ಚೇರ್ಮನ್ ಆಗಿ ರೆಡ್ಡಿ ಸಾಬ್ ಅಂತಂದ್ಬಿಟ್ಟು ಹೇಳಿದ್ವಿ, ಅದು ನಮಗೆ ಗೊತ್ತಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಸ್ಥೆ ಜಗತ್ತಿನ ಮೊದಲ ಬ್ಲಾಕ್ ಚೈನ್ ಬಾಂಡ್ ಐಯನ್ನು ರೂಪಿಸಿ ವಿನಿಯೋಗಿಸಿ ವರ್ಗಾವಣೆ ಮಾಡಿ ಮತ್ತು ವಿತರಿತ ಲೆಡ್ಜರ್ ತಂತ್ರಜ್ಞಾನ ಬಳಕೆ ಮಾಡುವುದರಿಂದ ಅದರ ಜೀವಿತ ಚಕ್ರದ ಮೂಲಕ ನಿರ್ವಹಣೆಯನ್ನು ಜಾರಿಗೆ ತಂದಿತು? ಇದು ವಿಶ್ವ ಬ್ಯಾಂಕ್. ಇದನ್ನು ನಾವು ಕೂಡ ಎಲ್ಲೂ ಓದಿಲ್ಲ, ಸೊ ಈವನ್ ಕ್ಲಾಸಲ್ಲೂ ಮಾಡಿಲ್ಲ. ಈ ಆನ್ಸರ್ ನನಗೂ ಗೊತ್ತಿಲ್ಲ. ನಾನು ಈ ಎಕ್ಸಾಮ್ ಬರೀತಿದ್ರೆ ಇದನ್ನಂತೂ ಬಿಟ್ಟು ಬರ್ತಿದ್ದೆ, ನನಗೆ ಇದು ಗೆಸ್ ಮಾಡೋದಕ್ಕೆ ಗೊತ್ತಿಲ್ಲ. ನೆಕ್ಸ್ಟು, ಭಯೋತ್ಪಾದಕರ ದಾಳಿಗೆ ಬಲಿಯಾದವರ ಸ್ಮರಣಾರ್ಥವಾಗಿ ಮೊದಲ ಬಾರಿಗೆ ಅಂತಾರಾಷ್ಟ್ರ ಸ್ಮರಣಾ ದಿನವನ್ನು ಇತ್ತೀಚಿನ ವಿಶ್ವಸಂಸ್ಥೆ ಆಚರಿಸಿತ್ತು. ಇದು ನನ್ನ ಫ್ರೆಂಡಿನ ಬರ್ತ್ಡೇ ದಿನ ಅಂತಂದ್ಬಿಟ್ಟು ನಾನು ಇದು ಹೇಳಿದ್ದೆ, ಹಂಗೆ ನೆನ್ಪಿಟ್ಟಿದ್ವಿ, ಮೋಸ್ಟ್ಲಿ ಮಾಡಿರ್ತೀರಾ. ನೆಕ್ಸ್ಟ್, ಕನ್ನಡ ಚಿತ್ರ ನಿರ್ಮಾಪಕರು ಭಾರತೀಯ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿದ್ದ ಏಕೈಕ ಕನ್ನಡಿಗರು ಇತ್ತೀಚೆಗೆ ವಿಧಿವಶರಾದರು? ಇದು ಗೊತ್ತಿಲ್ಲ. ಎಂ ಭಕ್ತವತ್ಸಲ, ನಾನು ಕೇಳಿಲ್ಲ ಇದನ್ನು. ಸೊ ಇದು ಆನ್ಸರು. ನೆಕ್ಸ್ಟು, ಪುರುಷರ ಹಾಕಿಯಲ್ಲಿ ಭಾರತೀಯ ಪುರುಷರ ರಾಷ್ಟ್ರೀಯ ಹಾಕಿ ತಂಡವು 2018 ಜಕಾರ್ತಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಕಂಚು ಗಳಿಸಿತ್ತು. ಕಂಚು ಗೆಲ್ಲಲು ಭಾರತ ಈ ಕೆಳಗಿನ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತಲ್ಲ, ಅದು ನಮಗೆ ನೋಡಿರ್ತೀರ ನೀವು. ನೆಕ್ಸ್ಟು, ಭಾರತೀಯ ರಿಸರ್ವ್ ಬ್ಯಾಂಕ್ ಮೇರೆಗೆ ಅದರ ಇತ್ತೀಚಿನ ವಾರ್ಷಿಕ ಮಾಹಿತಿಯಲ್ಲಿ ಹಣಕಾಸಿನ ವರ್ಷ 2017-18 ಭಾರತಕ್ಕೆ ಒಂದ ವಿದೇಶಿ ನೆರೆ ಹೂಡಿಕೆ ಅಧಿಕ ಆಕಾರದ ಮೂಲವಾಗಿ ಯಾವ ದೇಶವನ್ನು ಲೆಕ್ಕಿಸಿದೆ ಅಂತಂದ್ಬಿಟ್ಟು ಕೇಳಿದೆ. ಮಾರಿಷಸ್ಸಿಂದನೇ ಜಾಸ್ತಿ ನಮಗೆ ಯಾವುದಿದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರೋದು ಅಂದ್ಬಿಟ್ಟು ಇದು ನಮಗೆ ಸೈಡಲ್ಲಿ ನೀವು ಹಿಂದೂ ನ್ಯೂಸ್ ಪೇಪರಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 7-8 ಪೇಜಲ್ಲಿ ಸೈಡಲ್ಲಿ ಡಾಟಾ ಪಾಯಿಂಟ್ ಅಂತ ಹೊಸ್ದಾಗಿ ಕೊಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡಿ, ಪ್ರತಿ ಪೇಜಲ್ಲೂ ಡಾಟಾ ಪಾಯಿಂಟ್ ಅಂತ ಕೊಡ್ತಾರೆ, ಕೆಲವು ಡಾಟಾಗಳನ್ನು ಕೊಡ್ತಾರೆ. ಆ ಡಾಟಾ ಪಾಯಿಂಟಲ್ಲಿ ಈ ಕ್ವಶನ್ನು ಬಂದಿತ್ತಿದ್ದು, ಈ ಒಂದು ರಿಪೋರ್ಟ್ ಬಂದಿತ್ತು. ನೆಕ್ಸ್ಟ್, 88, ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ದಶಕಗಳನ್ನು ಒಂದು ನಡವಳಿಕೆಯೊಂದಿಗೆ ಆಚರಿಸುತ್ತಿತ್ತು. ವಿಶ್ವಸಂಸ್ಥೆಯು ಇದನ್ನು ಹೀಗೆಂದು ಘೋಷಿಸಿದೆ, ಡಿಕೇಡ್ ಅಂತಂದ್ಬಿಟ್ಟು ಅದು ಘೋಷಿಸುತ್ತೆ. ಸೊ ಇದರಲ್ಲಿ ದಿಸ್ ಇಸ್ ದ ಆನ್ಸರ್. 89, ಶಿವಾಜಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಬದಲಿಗೆ ಮಿರ್ಜಾ ರಾಜ ಜಯಸಿಂಹನು ಅವನೊಂದಿಗೆ ಪುರಂದರ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕ ಮುಕ್ತಾಯಗೊಳಿಸಿದನು, ಏಕೆಂದರೆ? ಆನ್ಸರ್. ನೆಕ್ಸ್ಟ್,
ಇದನ್ನು ಕಾಮನ್ನಾಗಿ ಕನ್ಫ್ಯೂಸ್ ಆಗಿ ತಪ್ಪು ಮಾಡಿ ಬಂದಿದ್ದೀರಾ, ಯಾಕೆ ಇದು ಕನ್ಫ್ಯೂಸ್ ಆಗಿ ತಪ್ಪು ಮಾಡಿ ಬಂದಿದ್ದೀರಾ ನಂಗೆ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ, ಕೆಳಗಿನ ಯಾವ ಪ್ರಶಸ್ತಿಯು ಭಾರತ ಸರ್ಕಾರದ ಅಗ್ರತೆಯ ಕ್ರಮದಲ್ಲಿ ಪಟ್ಟಿಯ 7ನೇ ಕ್ರಮಾಂಕದಲ್ಲಿ ಹಾಜರಾಗುವ ಸ್ಥಾನಮಾನ, 7th ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ಏನು ಮಾಡಿದ್ದಾರೆ, ಭಾರತ ರತ್ನ ಪ್ರಶಸ್ತಿಗಳಲ್ಲಿ ಇದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡು, ಸಿವಿಲಿಯನ್ನು. ಇಲ್ಲಿ ಇವರು ಸರ್ಕಾರದ ಅಗ್ರತೆ ಕೇಳ್ತಿದ್ದಾರೆ, ಸರ್ಕಾರದ ಅಗ್ರತೆಯಿಂದ ಫಸ್ಟ್ ಬರತ್ ಪ್ರೆಸಿಡೆಂಟು. ಓಕೆ, ಈ ಆರ್ಡರ್ ಆಫ್ ರ್ಯಾಂಕಿಂಗ್ ಬಂದಾಗ ಯಾರು ಭಾರತ ರತ್ನ ತೊಗೊಂತಾರೋ ಅವರು 7th ರ್ಯಾಂಕ್ ಈಕ್ವಿವೆಲೆಂಟು ಅಂತಂದ್ಬಿಟ್ಟು ನಾವು ಪೊಲಿಟಿನಲ್ಲಿ ಹೇಳಿದ್ದೀವಿ. ಇಲ್ಲಿ ಇವ್ರು ಕನ್ಫ್ಯೂಸ್ ಏನಾಗಿದೆ ಅಂದರೆ, ಭಾರತ ರತ್ನ ಫಸ್ಟು, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಈ ಥರ ಆರ್ಡರ್ ನೋಡ್ತಾ ಬಂದರೆ ಲಾಸ್ಟಿಗೆ ನಮಗೆ 7ನೇದು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಬರುತ್ತೆ ಅಂತ ಅಂದ್ಕೊಂಡು ಇದನ್ನು ಟಿಕ್ ಕೊಡಿದ್ದಾರೆ. ನೋ, ಇವ್ರು ಅದನ್ನೆಲ್ಲ ಕೇಳ್ತಿರೋದು ಪ್ರಶ್ನೆ. ಇವ್ರು ಕೇಳ್ತಿರೋದು ಭಾರತ ಸರ್ಕಾರದ ಅಗ್ರತೆಯ ಕ್ರಮದಲ್ಲಿ. ಸೊ ಹಾಗಾಗಿ ಇದು ಭಾರತ ರತ್ನ ಆನ್ಸರ್. ನೆಕ್ಸ್ಟ್ ಪಟ್ಟಿ 1 ಪಟ್ಟಿ 2ರಲ್ಲಿ ಇದನ್ನು ಹೊಂದಿಸಿ. ನೆಕ್ಸ್ಟ್ ಇದರಲ್ಲಿ ರಭ, ಬಿಲ್ಲು, ಗಡ್ಡಿ ಇದನ್ನು, ಸೊ ಈ ಪಂಗಡಗಳು, ದಟ್ ಈಸ್ ಟ್ರೈಬಲ್ಲು. ಸೊ ಟ್ರೈಬಲ್ ಇಂದು ಇಂಡಿಯಾ ಮ್ಯಾಪ್ ಹಾಕ್ಬಿಟ್ಟು ನೀವು ಎಲ್ಲೆಲ್ಲಿ ಯಾವ್ಯಾವ ಟ್ರೈಬಲ್ ಬರ್ತಾರೆ ಅಂತ ಮಿನಿಮಮ್ ನಿಮಗೆ ಗೊತ್ತಿರಬೇಕು. ಅದ್ರ ಮೂಲಕ NCERT ಆರ್ ಎಲ್ಸ್ ಕರ್ನಾಟಕ ಸ್ಟೇಟ್ ಬುಕ್ಕಲ್ಲೂ ಕೂಡ ಇದನ್ನು ನೀವು ಕಲಿಬೋದು. ನೆಕ್ಸ್ಟ್, 1946ನೇ ವರ್ಷದಲ್ಲಿ ಕೆಳಗಿನಲ್ಲಿ ಯಾವ ಘಟನೆಯೂ ಸಂಭವಿಸಿಲ್ಲ. ಇವ್ರು ಹೇಳ್ತಿರೋದು ಮೌಂಟ್ ಬ್ಯಾಟನ್ ಬಂದಿತ್ತು ನಮಗೆ 1947ನಲ್ಲಿ, ದೆರ್ಫೋರ್ 46ಲ್ಲಿ ಅಂತೂ ಅಲ್ಲೇ ಅಲ್ಲ, ಇದು ಈಸಿಯಾಗಿ ನೀವು ಅರೈವ್ ಆಗ್ಬೋದು. ನೆಕ್ಸ್ಟ್, ಭಾರತದ ಸಮುದ್ರ ಬಂದರುಗಳನ್ನು ಪರಿಗಣಿಸಿ. ಇದನ್ನು ಪರಿಗಣಿಸಿದಾಗ ನಮಗಂತೂ ಮೇಲೆ ಪಾರಾದೀಪ್ ಅಂದಾಗ ಒಡಿಸ್ಸಾದಲ್ಲಿ ಬರುತ್ತೆ, ವಿಶಾಖಪಟ್ಟಣಮ್ AP. ನೆಕ್ಸ್ಟ್ ಇವೆರಡು ನಮಗೆ ತಮಿಳ್ನಾಡಲ್ಲಿ ಬರೋದು, ಅದರಲ್ಲಿ ಚೆನ್ನೈ ಮೇಲೆ ಬರುತ್ತೆ, ಟುಟಿಕೋರನ್ ಪೂರ್ತಿ ಕೆಳಗಡೆ ಬರುತ್ತೆ. ಸೊ ಈ ಆರ್ಡರ್ನ ನೀವು ಹಾಕಿ. ನೆಕ್ಸ್ಟ್, ಕಾಂಗ್ರೆಸ್ ಚಳುವಳಿಯು ಜನರಿಂದ ಸ್ಫೂರ್ತಿಗೊಂಡಿಲ್ಲ ಅಥವಾ ಕಲ್ಪಿತವಾಗಿಲ್ಲ ಅಥವಾ ಯೋಜಿತವಾಗಿಲ್ಲ ಅಂತ ಹೇಳಿದರು ಲಾಲಾ ಲಜಪತ್ ರಾಯ್. ನೆಕ್ಸ್ಟ್, ಈ ಹೇಳಿಕೆಗಳನ್ನು ಪರಿಗಣಿಸಿ. ಉಬ್ಬರ ಭರತಗಳ ನೌಕಾಯಾನ ಮತ್ತು ಮೀನುಗಾರಿಕೆಗೆ ವಿಶೇಷ ಸಹಾಯ ಮಾಡುತ್ತವೆ. ಅತಿಯಾದ ಭರತಗಳು ದೊಡ್ಡ ಹಡಗುಗಳು ಬಂದರನ್ನು ಸುರಕ್ಷಿತವಾಗಿ ಪ್ರವೇಶಿಸಲು ಅಥವಾ ತೆರಳುವಂತೆ ಮಾಡಲು ಸಾಧ್ಯವಾಗಿಸುತ್ತದೆ. ಬಂದರಿನಲ್ಲಿ ಹೂಳು ತುಂಬುವುದನ್ನು ಭರತವು ತಡೆಗಟ್ಟುತ್ತದೆ. ನೆಕ್ಸ್ಟ್, ಕಾಂಡ್ಲಾ ಮತ್ತು ಡೈಮಂಡ್ ಬಂದರುಗಳು ಭರತದ ರೇವುಗಳಾಗಿವೆ. ಸೊ ಇಲ್ಲಿ ಇವರು ಹೇಳ್ತಿರೋದು ಟೈಡ್ಸ್ ಬಗ್ಗೆ ಹೇಳ್ತಿದ್ದಾರೆ. ಭರತವು ಅಂದರೆ ದಟ್ ಈಸ್ ಟೈಡ್ಸ್. ಸೊ ಟೈಡ್ಸಿಂದ ಟೈಡಲ್ ವೇವ್ಸು ಏನೇನು ಮಾಡುತ್ತೆ ಅಂತ, ಟೈಡಲ್ ವೇವ್ಸ್ಗಳು ನಮಗೆ ಈ ರೀತಿಯಾಗಿ ಹೆಲ್ಪ್ ಮಾಡುತ್ತೆ. ದ ಇಂಪಾರ್ಟೆನ್ಸ್ ಆಫ್ ದಿ ಟೈಡ್ಸ್, ಟೈಡಲ್ ಎನರ್ಜಿ, ದೆನ್ ಆಮೇಲೆ ಟೈಡಲ್ ಪೋರ್ಟ್ಸ್ಗಳು, ಸೀ ಪೋರ್ಟ್ಗಳು ಏನೇನಿದೆ ಅದನ್ನೆಲ್ಲ ನಾವು ಮ್ಯಾಪಲ್ಲಿ ಇಲ್ಲಿ ನೋಡಿ, ಇವೆರಡು ನೋಡಿ ಅಬ್ಸರ್ವ್ ಮಾಡಿ. ಆಲ್ಮೋಸ್ಟ್ ಜೋಗ್ರಫಿ ನೀವು ಲಾಸ್ಟಿಗೆ ತೊಗೊಂಡಿದ್ದಾರೆ, ಅದರಿಂದ ಕ್ವಶನ್ ತೆಗಿಬೇಕು ಅಂತ ನೋಡಿದ್ದಾರೆ. ನೋಡಿದಾಗ ನನಗೆ 13 ಮೇಜರ್ ಪೋರ್ಟ್ಸ್ ಆಫ್ ದಿ ಇಂಡಿಯಾ ಅಂತನ್ಬಿಟ್ಟು ಅದನ್ನು ನೋಡಿದ್ದಾರೆ. ಅದರಲ್ಲಿ ನನಗೆ ಈ ಕಡೆ ಮತ್ತು ಈ ಕಡೆ ಇರೋ ಟೈಡಲ್ ಪೋರ್ಟ್ಗಳನ್ನು ತೊಗೊಂಡು ಒಂದು ಕ್ವಶನ್ ಮಾಡಿದ್ದಾರೆ. ಇಲ್ಲಿ ಈ ಆರ್ಡರ್ ನೋಡ್ಕೊಂಡು ಒಂದು ಕ್ವಶನ್ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಕೂಡ ಬೇಸಿಕ್ಸ್ ತೊಗೊಂಡೇ ಕ್ವಶನ್ ಮಾಡ್ತಿರೋದು. ನೆಕ್ಸ್ಟ್, ಕೆಳಗಿನ ಕರ್ನಾಟಕದ ಸ್ಥಳಗಳಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ವರ್ತಮಾನದ ಕರ್ನಾಟಕಕ್ಕೆ ಭಾಷಾವಾರು ಉದ್ದೇಶಾಧಾರಿತ ರಾಜ್ಯಗಳ ಪುನರ್ರಚನೆಯ ವೇಳೆ ಅಲ್ಲಿನ ಜನರು ಆಡುತ್ತಿದ್ದ ಭಾಷಾಧಾರಿತವಾಗಿ ಸೇರ್ಪಡೆಯಾದಂಥವು ಯಾವುವು? ನಮಗೆ ಬಳ್ಳಾರಿ ಮತ್ತು ರಾಯಚೂರು, ಅದು ಕರ್ನಾಟಕದ ಏಕೀಕರಣದಲ್ಲಿ ನಿಮಗೆ ಅದು ಬರುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದ್ರವದ ಒತ್ತಡವು ದ್ರವದ ಸಾಂದ್ರತೆಗೆ ವಿಲೋಮಾನುಪಾತದಲ್ಲಿರುತ್ತದೆ. ಸೊ ಇದು ಕೋರಿಲೇಷನ್, ಡೈರೆಕ್ಟ್ ಇಂಡೈರೆಕ್ಟ್ ಅದನ್ನು ಹೇಳ್ತಿದ್ದಾರೆ. ನೆಕ್ಸ್ಟ್, ದ್ರವದ ಮೇಲೆ ಪ್ರಯೋಗಿಸಲಾದ ಒತ್ತಡವು ದ್ರವದ ಗಾತ್ರ ಅಥವಾ ಆಕೃತಿನ ಅವಲಂಬಿಸಿರೋದಿಲ್ಲ. ಇಲ್ಲ, ಅದೇನು ಪ್ರೆಷರ್ ಮಾಡುತ್ತೆ ಅದು ಬೇಸ್ಡ್ ಅಪಾನ್ ಡೆನ್ಸಿಟಿ ಇರುತ್ತೆ ಹೊರತು ಯಾವುದೇ ಸೈಜ್ ಮತ್ತು ಹೈಟ್ ವೆಯ್ಟಲ್ಲಿ ಅದು ಅದರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ನೆಕ್ಸ್ಟ್, ಕೆಳಗೆ ನೀಡಿರುವ 4 ಜೋಡಿಗಳಲ್ಲಿ ಯಾವ ಪ್ರತಿಷ್ಠಿತರ ಸರಿಯಾದ ಸಂಯೋಜನೆಯು ಭಾರತದಲ್ಲಿ ಉಪರಾಷ್ಟ್ರಪತಿಗಳಾಗಿದ್ದ ಹಾಗೂ ಅದಕ್ಕೆ ಪೂರ್ವದಲ್ಲಿ ರಾಜತಾಂತ್ರಿಕ ಹುದ್ದೆಗಳಾದ ರಾಯಭಾರಿ ಅಥವಾ ಹೈಕಮಿಷನರ್ ಹುದ್ದೆಯನ್ನು ಧಾರಣ ಮಾಡಿರುವಂಥವರುಳ್ಳವರಾಗಿದೆ. ಅದರಲ್ಲಿ ನಮಗೆ ಜಾಕಿರ್ ಹುಸೇನ್ ಮತ್ತು KR ನಾರಾಯಣನ್ ಇಬ್ಬರು ನಮಗೆ ದೇ ಆರ್ ದಿ ಡಿಪ್ಲೊಮ್ಯಾಟ್ಸ್. ನೆಕ್ಸ್ಟ್, ಇದು ನಾರ್ಮಲ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಬೇಸಿಕ್ ಪ್ರಾಬ್ಲಮ್, ಟೈಪ್ 1 ಪ್ರಾಬ್ಲಮ್ಸಲ್ಲಿ ಇದನ್ನು ಮಾಡಿಸಿದ್ವಿ. ಸೊ 45 ನಿಮಿಷದಲ್ಲಿ 6 ಕಿಲೋಮೀಟ್ರ್, ಅದರ ಅರ್ಧದಷ್ಟು ಇವನು ಅರ್ಧ ಟೈಮ್ ತೊಗೊತಾನೆ, 3/2 ಸಮಯ ಹೋಗೋದಕ್ಕೆ. ಇನ್ನು ಉಳಿದು 1/3 ಹೋಗೋದಕ್ಕೆ ಇನ್ನೆಷ್ಟು ತೊಗೊತಾನೆ ಅಂತ ಬೇಸಿಕ್ ಅದನ್ನು ನೀವು ಮಾಡ್ಬೋದು. ನೆಕ್ಸ್ಟ್, ಹಂಡ್ರೆಡ್ ಕ್ವಶನ್, ಲಾಸ್ಟ್ ಕ್ವಶನ್ನು. ಇದು ಯಾವುದು, ಎಲ್ಲಿ ಸ್ಥಳ, ಎಲ್ಲಿ ಬರುತ್ತೆ? ಸೊ ನೈಲ್ ಅಂತಾಗ ನಮಗೆ ಈಜಿಪ್ಟನ್ನು ನೀವು ಆರಾಮಾಗಿ ಹಾಕ್ಬಿಡ್ತೀರಾ, ಬಟ್ ನೋಡಿ ಎಲ್ಲದಕ್ಕೂ ಇದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ತಲೆ ಕೆಡಿಸ್ಕೊಂಬಿಡಿ. ಆಮೇಲೆ ನೆಕ್ಸ್ಟ್, ನಮಗೆ ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಗೊತ್ತಿದ್ದರೆ, ಸೊ ನಿಮಗಿಲ್ಲಿ ಚಿನ್ನದ್ದು ತುಪ್ಪಳದ ಭೂಮಿ ಅಂತಂದ್ಬಿಟ್ಟು ನಿಮಗೆ ಆಸ್ಟ್ರೇಲಿಯಾ ಇದು ಗೊತ್ತಿದ್ದರೆ ಮಾಡಿ. ಆರ್ ಎಲ್ಸ್ ನೋಡಿ, ಕಾಪರ್ ಕೋಡ್ಸು ನೀವು ಹಾಕ್ಬಿಡಿ ಈಸಿಯಾಗಿ. ಇದಕ್ಕೆ 4 ಟಿಕ್ ಬಂತ, ಇದರಲ್ಲಿ ಇದು 3 ಟಿಕ್ ಬಂತ,
ದೆನ್ ಇದರಲ್ಲಿ ಫೋರ್ ಫೋರ್ ಎರಡು ಇದೆಯಾ, ಇಲ್ಲಿಗೆ ಮತ್ತೆ ಮೂರು ಟಿಕ್ ಬಂತ, ಇದರಲ್ಲಿ ತ್ರೀ ಇದೆಯಾ, ಮೂರಕ್ಕೆ ಟಿಕ್ ಬಂತ, ಹೈಯೆಸ್ಟ್ ಟಿಕ್ ಬಂದಿದ್ದು ಇದಕ್ಕೆ, ದೆರ್ಫೋರ್ ಇದು ನನಗೆ ಆನ್ಸರ್. ಕಾಪರ್ ಕೋಡ್ಸಿಂದ ನೀವು ಅರೈವ್ ಆಗ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಈ ಕಾಪರ್ ಕೋಡ್ಸ್ ಇಲ್ಲಿಗೆ ವರ್ಕ್ ಆಗಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ನಿಮಗೆ ಅಟ್ಲೀಸ್ಟ್ ಒಂದು ಗೊತ್ತಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಯಾಕಂದರೆ ಕೆ ಪಿ ಎಸ್ ಸಿನು ಇದನ್ನು ಏನು ಹುಷಾರಾಗ್ಬಿಟ್ಟಿದ್ದಾರೆ. ಯಾಕಂದರೆ ನಂದು ವೀಡಿಯೋ ನಾನು ಇದು ಕಾಪರ್ ಕೋಡ್ಸ್ ಅಂದರೆ ಕೆ ಪಿ ಎಸ್ ಸಿನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಐ ಎಮ್ ಸೊ ಸಾರಿ ಮ್ಯಾಚ್ ದ ಫಾಲೋಯಿಂಗ್ ಕೊಡಬೇಕಾದ್ರೆ ಈ ಥರ ಮಿಸ್ಟೇಕನ್ನು ಮಾಡ್ತಿದ್ದಾರೆ ಕೆ ಪಿ ಎಸ್ ಸಿ. ಸೊ ಹಾಗಾಗಿ ಏನೂ ಗೊತ್ತಿಲ್ಲಂಗಿದೆ ಆನ್ಸರ್ ಅರೈವ್ ಮಾಡ್ಬೋದು ಅಂತ ಲಾಸ್ಟ್ ಕೆ ಪಿ ಎಸ್ ಸಿಲಿ ನಾನು ಹೇಳಿದ್ದೆ. ಅದ್ರ ಮೂಲಕ ಯಾರೊಂದು 50,000 ಜನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿದಾರೋ ಅದರಲ್ಲಿ 8 ಕ್ವಶನ್ನು ಲಾಸ್ಟ್ ಕೆ ಪಿ ಎಸ್ ಸಿನಲ್ಲಿ ಸುಮ್ಮನೆ ಕಣ್ಮುಚ್ಚಿ ಆನ್ಸರ್ ಮಾಡ್ಬಂದಿದ್ದಾರೆ, ವಿಚ್ ಆರ್ ಕರೆಕ್ಟ್. ಸೊ ಹಾಗಾಗಿ ಆ ಥರ ಇನ್ನೂ ಬೇರೆ ಕ್ವಶನ್ಸ್ಗಳನ್ನು ನಾನು ಈ ಥರ ಪೇಪರ್ ತುಂಬ ಅನಲೈಸ್ ಮಾಡೋದ್ರಿಂದ ಯಾವ್ಯಾವ ಕ್ವಶನನ್ನು ಎಲ್ಲಿಂದ ತೆಗಿತಾರೆ, ಹೆಂಗೆ ತೆಗಿತಾರೆ, ಅವ್ರ ಮೈಂಡ್ ಸೆಟ್ ಏನು ಅನ್ನೋದನ್ನು ಫರ್ದರ್ ಡೇಸಲ್ಲಿ ನೆಕ್ಸ್ಟ್ ಬರೋಂಥ ಕೆ ಪಿ ಎಸ್ ಸಿ ಅಥವಾ ಯು ಪಿ ಎಸ್ ಸಿ ಎಕ್ಸಾಮ್ಗಳಿಗೆ ಏನೇನು ನೀವು ಕಾಪರ್ ಕೋಡ್ಸ್ಗಳನ್ನು ಬಳಸಿ ನೀವು ಆನ್ಸರ್ಗಳನ್ನು ತರ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ಮತ್ತೆ ಅನಲೈಸ್ ಮಾಡಿ ಅದನ್ನು ನಿಮಗೆ ಒಂದು ವೀಡಿಯೋ ಮೂಲಕ ನಾನು ಹಾಕ್ತೀನಿ. ಸೊ ಇಷ್ಟು ನಾನು ಹೇಳಿರುವಂಥದ್ದು ನಿಮಗೆ ಹೆಲ್ಪ್ ಆಗಿದೆ ಅನ್ಕೊತೀನಿ. ಬಿಕಾಸ್ 100 ಕ್ವಶನ್ಸ್ ಅನಲೈಸ್ ಮಾಡೋದ್ರಿಂದ ನಾನು ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ನಾನು ಇದನ್ನು ಅನಲೈಸ್ ಮಾಡ್ತಾ ಹೋಗಿದ್ದೀನಿ. ನಿಮಗೇನೋ ಡೌಟ್ಸ್ ಇದ್ದರೆ ಕೆಳಗಡೆ ಇರೋ ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕಿ ಅದನ್ನು ಕ್ಲಿಯರ್ ಮಾಡ್ತೀನಿ.